ಬದುಕಿಗೆ ಸನ್ಮಾರ್ಗ ತೋರುವ ಮಹನೀಯರನ್ನ ಗೌರವಿಸೋ ಮಹಾದಿನ. ಕೊಲಬೇಡ, ಹುಸಿನೊಳಗೆ ಬೇಡ, ಮನೆಯ ಬೇಡ, ಅಂದರಿಗೆ ಅಸಹ್ಯ ಪಡಬೇಡ, ಸಣ್ಣ ಮನಸ್ಸ ಬೇಡ, ಇದರ ಕಾಲದಲ್ಲಿ ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬೇರೆ ಸುದ್ದಿ. ಗುರು ಪೌರ್ಣಿಮೆಯ ವಿಶೇಷ ಮಹರ್ಷಿವಾಣಿ ಇದೇ ಮಂಗಳವಾರ ಬೆಳಿಗ್ಗೆ 8-10 ಶ್ರೀಗಳ ಆಶೀರ್ವಾದ ಗುರು ಪೌರ್ಣಿಮೆಯಂದು ಎಲ್ಲರಿಗೂ ಶೀಘ್ರವಾಗಿ ಸಿಗಲಿ. ಗುರು ಎಂಬತಕ್ಕಂಥ ಆ ಅಕ್ಷರಕ್ಕೆ ಇರತಕ್ಕಂಥ ಒಂದು ವರ್ಚಸ್ಸು ತೇಜಸ್ಸು ಮತ್ತಷ್ಟು ವೃದ್ಧಿಸಲಿ, ಮತ್ತಷ್ಟು ರಾರ್ಜಿಸಲಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೆಡ್ ಆನ್ ಜ್ಯುವೆಲ್ರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಬೆಂಗಳೂರು ಮತ್ತು ಸಹ ಪ್ರಾಯೋಜಕರು ಸಿಹಿ ಕಹಿ ಚಂದ್ರೂರವರ ಬೊಂಬಾಟ್ ಭೋಜನ ಸ್ಪೈಸಸ್ ಪೌಡರ್ಸ್ ಆ್ಯಂಡ್ ಮಸಾಲಾಸ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ವಾರವಷ್ಟೇ ನಾವು ಮೈಸೂರಿನಲ್ಲಿ ಅದ್ಧೂರಿಯಾಗಿ ಏರ್ಪಡಿಸಲಾಗಿದ್ದಂತಹ ಚಂಡಿಕಾಯಾಗ ಕಾರಣಾಂತರಗಳಿಂದ ರದ್ದಾದ ದೃಶ್ಯಗಳನ್ನು ನೋಡಿದ್ವಿ. ಈ ವಾರ ಅಂದರೆ ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋವಂಥದ್ದೇನು ಅಂದರೆ, ಮೈಸೂರಿನಲ್ಲಿ ಚಂಡಿಕಾಯಾಗ ರದ್ದಾದ ಮರುದಿನವೇ ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ಚಂಡಿಕಾಯಾಗವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಆಯೋಜಕರು ಡಾಕ್ಟರ್ ಅಂಜನ್ಮೂರ್ತಿಯವರು ಮತ್ತು ಈ ಒಂದು ವಿಶೇಷ ಚಂಡಿಕಾಯಾಗ ಕಾರ್ಯಕ್ರಮದ ನೇತೃತ್ವ ವಹಿಸಿದರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಹಾಗೆಯೇ ಈ ಚಂಡಿಕಾಯಾಗದ ಕಾರ್ಯಕ್ರಮದ ಪೂರ್ವ ತಯಾರಿ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ. ಕಾತ್ಯಾಯನಿ ಜಯ ದುರ್ಗಾಂಬೆ, ಜಯ ಜಯ ದೇವಿ
ಈಶ್ವರಿ ವೈಷ್ಣವಿ ನಾರಾಯಣಿ ವಿಶ್ವೇಶ್ವರ ಪ್ರಿಯ ಭಾಮಿನಿ ವಿಶ್ವಕಾರಿಣಿ ವಿಶ್ವಕಾರಿಣಿ ವಿಶ್ವಂಭರಿ ಜಯ ದುರ್ಗಾಂಬೆ ವಿಶ್ವೇಶ್ವರಿ ವೈಷ್ಣವಿ ನಾರಾಯಣಿ ವಿಶ್ವೇಶ್ವರ ಪ್ರಿಯ ಭಾಮಿನಿ ವಿಶ್ವಕಾರಿಣಿ ವಿಶ್ವಕಾರಿಣಿ ವಿಶ್ವಂಭರಿ ಜಯ ದುರ್ಗಾಂಬೆ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು ಚಂಡಿಕಾಯಾಗ ಕಾರ್ಯಕ್ರಮವನ್ನು. ಕಳೆದ ಭಾಗದಲ್ಲಿ ಚಂಡಿಕಾಯಾಗ ಕಾರ್ಯಕ್ರಮದ ಪೂರ್ವ ತಯಾರಿ ಹೇಗಿತ್ತು ಅನ್ನೋದನ್ನು ನಾವು ನೋಡ್ಕೊಂಬಂದ್ವಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಗುರುಜಿ ಅವರು ಕೂಡ ಯಾಗದಲ್ಲಿ ಪಾಲ್ಗೊಂಡಂತಹ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ.
ಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಇವರಂತೆ ಆನೆ ಮೇಲೆ ಸವಾರಿ ಬಲು ಪ್ರೀತಿಯಂತೆ ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸವಾರಿ ಬಲು ಪ್ರೀತಿಯಂತೆ ಶ್ರೀಚಕ್ರ ಪೂಜೆಯ ಪ್ರಿಯರಂತೆ ಚಕ್ರ ಪೂಜೆಯ ಪ್ರಿಯರಂತೆ ಇವರಂಥ ಗುರು ಅಪರೂಪವಂತೆ ನಡೆದಾಡು ದೇವರು ಇವರಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ ಮನೆ ದೇವರು ಶ್ರೀನಿವಾಸನಂತೆ ದೇವರು ಶ್ರೀನಿವಾಸನಂತೆ ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ ಭಕ್ತಿಯೇ ಗುರುಗಳ ಉಸಿರಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಸರ್ವಧರ್ಮದ ಪ್ರೇಮಿಯಂತೆ ಜಾತಿ ಕುಲ ಮತದ ಗೊಡವೆಗೆ ದೂರವಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಬಡವ ಬಲ್ಲಿದ ಭೇದ ಕಾಣರಂತೆ ಅನ್ನದಾಸೋಹ ಪ್ರಿಯರು ಇವರಂತೆ ಇವರನ್ನು ನಂಬಿದರೆ ನಿಶ್ಚಿಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ
ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ ಗುರುಗಳಂತೆ ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಆಚರಿಸಲಾಯಿತು ಚಂಡಿಕಾ ಯಾಗ ಕಾರ್ಯಕ್ರಮವನ್ನು. ಯಾಗದಲ್ಲಿ ಗುರುಜಿಯವರು ಕೂಡ ಪಾಲ್ಗೊಂಡಿದ್ದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ, ನಾವು ಕೂಡ ಆ ವಿಶೇಷ ಯಾಗದಲ್ಲಿ ಪಾಲ್ಗೊಳ್ಳೋಣ. ಭಿಕ್ಷಾಂ ದೇಹಿ ಚ ಪಾರ್ವತಿ
ಶಯನಾಶಯ ಸಂಪದಂ ಮೇ ಪ್ರಾಪಯ ಪ್ರಾಪಯ ಸಕಲ ಮನೋರಥಾನ್ ಸಾಧಯ ಸಾಧಯ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಸರಸ್ವತಿ ಆತ್ಮಿಕ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರ್ಯೈ ನಮಃ ಮನೋರಥಾನ್ ಪ್ರಾರ್ಥಯಾಮಿ ನಮಸ್ಕರೋಮಿ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾರನ ಪದ್ಮಾರ್ಕಂ ಗಜಾರನ ಮಹನ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೈನ್ನಮಃ ಜಾನಕೀ ರಾಮ ಭಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮತ್ ಮಹಾರಾಮಚಂದ್ರಸ್ವಾಮಿನೀ ನಮಃ ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೈಹಿ ಚ ಪಾರ್ವತೀಂ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಚಂಡಿಕಾ ಮಹಾಯಾಗ ಇದು ಇವತ್ತಿನ ನಮ್ಮ ನಿಮ್ಮೆಲ್ಲರ ಅದೃಷ್ಟದ ಸಂಕೇತ ಅಂದರೆ ಅದು ತಪ್ಪಾಗಲಾರದು. ಗುರುವಾರ ಪಂಚಮಿ ಪುಷ್ಯ ನಕ್ಷತ್ರದಂದು ನಡೀಬೇಕಾಗಿರ್ತಕ್ಕಂಥ ಈ ಚಂಡಿಕಾ ಮಹಾಯಾಗ ಇವತ್ತು ತಾಯಿ ಆಸ್ಥಾನದಲ್ಲಿ ನಡೀತಿದೆ. ತಾಯಿ ಚಾಮುಂಡೇಶ್ವರಿ ಶಕ್ತಿಪೀಠ, ಆ ತಾಯಿ ಆಸ್ಥಾನದಲ್ಲಿ ಗುರುವಾರದ ಪಂಚಮಿ ಎಂದು ನಡೀಬೇಕಾದ ಅನುಷ್ಠಾನ ಸೃಷ್ಟಿ ಎಂದು ನಾಗಾರಾಧನೆ ಎಷ್ಟು ಮುಖ್ಯವೋ ದೇವಿಯ ಆರಾಧನೆಯು ಅಷ್ಟೇ ಮುಖ್ಯ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಮೈಸೂರಲ್ಲಿ ನಡೀಬೇಕಾಗಿರ್ತಕ್ಕಂಥ ಚಂಡಿಕಾ ಮಹಾಯಾಗ ಇವತ್ತು ನಿಮ್ಮೆದುರಿಗೂ ಇಲ್ಲಿ ನಡೀತಿದೆ ಅಂದರೆ ಬಹುಶಃ ಇಲ್ಲಿರ್ತಕ್ಕಂಥ ತಾಯಂದರು ನೀವೇನೆಲ್ಲ ಸಂಕಲ್ಪ ಮಾಡಿದ್ದರು. ಇಲ್ಲಿಂದ ಮೈಸೂರಿಗೆ ಬರೋಕ್ಕಾಗದಂಥವ್ರು ಸಹಿತ ಅಮ್ಮ ಈ ಸಾನ್ನಿಧ್ಯದಲ್ಲಿ ಚಂಡಿ ಹೋಮ ಆದರೆ ನಾವು ದರ್ಶನ ಮಾಡ್ಬೋದಾಗತ್ತೇನೋ, ನಮಗೆ ದರ್ಶನಕ್ಕೆ ಭಾಗ್ಯ ಬೇಕಲ್ಲ ಅಂತ ನೀವು ಯಾರು ಸಂಕಲ್ಪ ಮಾಡಿದ್ರು, ಬಹುಶಃ ನಿಮ್ಮ ಯಾರ ಸಂಕಲ್ಪದ ಆ ಗಟ್ಟಿಯಾದಂತಹ ಒಂದು ಬಲ ಇತ್ತೋ ಇವತ್ತು ಇಲ್ಲಿ ಚಂಡಿ ಹೋಮ ಇಷ್ಟು ಬೇಗ ನಡೀತಿದೆ. ನಿನ್ನೆಯಷ್ಟೇ ನಾವು ಸಂಕಲ್ಪ ಮಾಡಿದ್ವಿ, ಆ ಸಂಕಲ್ಪ ಇವತ್ತು ಇಲ್ಲಿ ನಡೀತಿದೆ ಅಂದರೆ ಇದು ಬಹಳ ಅದೃಷ್ಟವೇ ಸರಿ. ಇನ್ನು ಸಂಕಲ್ಪ ಮಾಡಿ 36 ಗಂಟೆಗಳು ಕಳೆದಿಲ್ಲ. ಹಾಗಾಗಿ ಇಂತಹ ಅರ್ಥಗರ್ಭಿತವಾದಂತಹ ಬೆಳಗಿನಿಂದ ದುರ್ಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಚಂಡಿಕಾ ಪಾರಾಯಣವನ್ನು ಮಾಡಿ ಭಾಳಷ್ಟು ಅರ್ಥಗರ್ಭಿತವಾಗಿ ನಡೆಸಿರ್ತಕ್ಕಂತಹ ಈ ಚಂಡಿಕಾ ಮಹಾಯಾಗ ಭಾಳಷ್ಟು ಅರ್ಥಪೂರ್ಣವಾಗಿ ನಡೆದಿದೆ. ತಾಯಿ ಅನ್ನಪೂರ್ಣೇಶ್ವರಿ ಅಲಂಕಾರದಲ್ಲಿ ಸಿದ್ಧತೆ ಆಗ್ತಿದ್ದಾಳೆ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಕೊಡಲಿಕ್ಕಾಗಿ. ಇನ್ನೊಂದು ಸ್ವಲ್ಪ ಹೊತ್ತು ತಾವೆಲ್ಲ ಸಮಾಧಾನ ಕೂತ್ರೆ ಹಾಗೆ ನೂಕು ನುಗ್ಗಲು ಮಾಡ್ಕೊಳ್ತೀರಾ. ಈ ಚಂಡಿ ಹೋಮದ ವಿಶೇಷವಾಗಿರ್ತಕ್ಕಂಥ ಹೋಮದ ಕುಂಡಕ್ಕೆ ಯಜ್ಞೇಶ್ವರ ನೆಲೆಸಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ನೀವು ಯಾರೂ ನೂಕು ನುಗ್ಗಲು ಮಾಡ್ಕೊಳ್ತೀರಾ, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಾ, ಸಾಧ್ಯವಾದರೆ ಒಂದೆರಡು ಮೂರು ಪ್ರದಕ್ಷಿಣೆ ಮಾಡುವಂತಹದ್ದು ಈಗಲ್ಲ ನಂತರ. ಯಾರೂ ತೊಂದರೆ ಮಾಡ್ಕೋಬೇಡಿ, ಜನ ತುಂಬ ಕಡಿಮೆ ಇದ್ದೀರಿ, ನೆಮ್ಮದಿಯಾಗಿ ತಾಯಿ ದರ್ಶನ ಮಾಡ್ಬೋದು. ಈ ಒಂದು ದರ್ಶನ ಭಾಗ್ಯ ಇವತ್ತು ಸಿಕ್ಕಿರೋದು ನಿಜಕ್ಕೂ ಪುಣ್ಯವೇ ಸರಿ. ಶುಕ್ರವಾರ ರಾಹುಕಾಲ ಅದರಲ್ಲೂ ತಾಯಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ಇವತ್ತು, ನಿಜಕ್ಕೂ ಅದೃಷ್ಟವೇ ಸರಿ. ಕೂತ್ಕೊಳ್ಳಿ. ಹರಿ ನಮ ಪಾರ್ವತೀಪದೇ ಇಂದಿರಾರಮಣ ಗೋವಿಂದೋ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ವಿಶೇಷವಾಗಿ ಆಚರಿಸಲಾಯಿತು ಚಂಡಿಕಾ ಯಾಗ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಗುರುಜಿಯವರು ವೇದಿಕೆಗೆ ಆಗಮಿಸಿದರು. ಅಲ್ಲಿ ಅಪಾರ ಜನಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಗುರುಜಿಯವರು ಮಾತನಾಡಿದರು. ಅನೇಕ ಮಹತ್ವಪೂರ್ಣ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆ ವಿಚಾರಗಳೇನು, ವೇದಿಕೆ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ನಾನು ಅಂಜನ್ಮೂರ್ತಿಯವರಿಗೆ ನೆನ್ನೆ ಹೇಳಿದೆ, ಬೆಟ್ಟದಲ್ಲಿ ಚಂಡಿ ಹೋಮ ಮಾಡೋಕ್ಕಿಂತ ನಿಮ್ಮೂರಲ್ಲಿ ನಿಮ್ಮನೇ ಹತ್ರ ಮಾಡಿರಿ. ಅಲ್ಲಿ ನಿಮಗಾಗಿ ಕಾಯ್ತಿರುವ ಕಣ್ಣುಗಳು, ನಿಮಗಾಗಿ ಕಾಯ್ತಿರುವ ನೀವು ಮಾಡುವ ಧಾರ್ಮಿಕ ಸೇವೆಗೆ ಸಾಕಷ್ಟು ಕಣ್ಣುಗಳು ಅಲ್ಲೂ ಬರುತ್ತವೆ ಅಂತ. ಇರಲಿ, ಅದು ಶಕ್ತಿಪೀಠ. ತಾಯಿ ಚಾಮುಂಡೇಶ್ವರಿ ಆಸ್ಥಾನದಲ್ಲಿ ಮಾಡಬೇಕು ಅನ್ನೋ ಪ್ರಧಾನ ಸಂಕಲ್ಪ ಆಗಿತ್ತು. ಆದರೆ ಆ ತಾಯಿ ನಿಮ್ಮೂರಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಮನೆ ಹತ್ರ ಮಾಡುವಪ್ಪ ಅಂತ ಇಲ್ಲಿಗೆ ಕಳಿಸಿದ್ರು. ಅದಕ್ಕೆ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಇಷ್ಟೊತ್ತು ಬಹಳ ಕೂಲಾಗಿತ್ತು, ಈಗ ನೋಡಿ ಬಿಸಿಲು ಸಹಿತ ಸೂರ್ಯ ಸಹಿತ ಯೋಚನೆ ಮಾಡಿದೆ.
ನಾನೇ ಹೋಗಿ ಬರದಲ್ಲಿಗೆ ನಾನು ಹೋಗೋಣ ಚಂಡಿ ಹೋಮಕ್ಕೆ ಅಂತ ಸೂರ್ಯನಾರಾಯಣನು ಬಂದ. ಹರಿ ನಮ ಪಾರ್ವತೀಪದೇ ಓಂ ಶ್ರೀ ದುರ್ಗೇಂ ಶ್ರೀ ದುರ್ಗೇಂ ಶ್ರೀ ದುರ್ಗೇಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸುತುಷ್ಟಾಂ ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಪಥ್ಯೇಂ ಸುಧರ ಸುಧರಸೇ ನಮಃ. ಅಗ್ನೇ ತ್ವನ್ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತ ದುರ್ಗಾಣಿ ವಿಶ್ವಾ ಓಷ್ಠಪುತ್ವೇಂ ಬಹುದಾರ್ಭುವೇಂ ಭವಾತೋಕಾ ಯತನಯಾಯಿಷಯ್ಯೋ ವಿಶ್ವಾಣಿನೋ ದುರ್ಗಃ ಜಾತವೇದಸ್ಯಂ ತನ್ನ ನಾವಾದುರಿತಾ ಹಿ ವರ್ಷೇಂ. ಓಂ ಸರಸಿಧನರಿಯೇಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣೋ ಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಮಹಾಲಕ್ಷ್ಮೀ, ಮಹಾಸರಸ್ವತಿ, ಮಹಾಶಕ್ತ್ಯಾತ್ಮಿಕ ಮೂರು ಶಕ್ತಿ ದೇವತೆಗಳನ್ನು ಆವಾಹನೆ ಮಾಡಿದಾಗ ಅದು ಚಂಡಿ ಮಹಾಯಾಗ. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಹೆಣ್ಮಕ್ಕಳಿಗೆ ಮೇಲ್ಗೈ, ಯಾಕೆಂದರೆ ಭೂತಾಯಿ ಹೆಣ್ಣು, ಹರಿಯುವ ನೀರು ಹೆಣ್ಣು, ಈ ಸುಂದರವಾದ ಪ್ರಕೃತಿ ಹೆಣ್ಣು, ತಂಪಾದಂತಹ ಗಾಳಿ ಬೀಸುವಂತಹ ಮನಸ್ಸು ಕೊಡತಕ್ಕಂಥ ಚಂದ್ರ, ಆತನು ಸಹಿತ ಹೆಣ್ಣಿನ ಒಂದು ಅಂಶದಲ್ಲಿರ್ತಕ್ಕ ಅಂದರೆ ಮಾತೃ ಸ್ವರೂಪ ಆತ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮೊದಲನೇ ಆದ್ಯತೆ ಇದೆ. ಅದಕ್ಕೆ ಬರೋ ಕಷ್ಟಗಳು ಏನೇ ಇದ್ರು ಆ ಕಷ್ಟಗಳು ಅತಿ ಹೆಚ್ಚು ಕಷ್ಟಗಳನ್ನು ತಟ್ಕೊಳ್ಳೋ ಶಕ್ತಿ ಕೊಡೋದು ಹೆಣ್ಣು ಮಕ್ಕಳಿಗೆ. ನೀವು ಕಷ್ಟ ತಟ್ಕೊಳ್ತೀರಿ ಅಂತಲೇ ನಿಮಗೆ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಬರೀ ಕಣ್ಣೀರು ಹಾಕಿದ್ರು ಸಹಿತ ಇಲ್ಲೋ ಒಂದಿಷ್ಟು ನೀವು ನಗ್ತಾ ಇನ್ನೊಬ್ಬರನ್ನ ನಗಿಸೋ ಶಕ್ತಿ ಹೆಣ್ಮಕ್ಕಳಿಗೆ ಕೊಟ್ಟಿದ್ದಾನೆ ಭಗವಂತ. ಸಾಕಷ್ಟು ಸಮಸ್ಯೆಗಳು, ಕಷ್ಟಗಳಂತಕ್ಕಂಥದ್ದು ಗರ್ಭದಲ್ಲಿ ತುಂಬಿದ್ರು ಸಹಿತ ಮನೆ ಮಕ್ಕಳ ಹತ್ರನೋ ಯಜಮಾನರ ಹತ್ರನೋ ಅಥವಾ ಎಲ್ಲೋ ಒಂದು ಕಡೆ ನಗನಗ್ತಾ ಆ ಸಮಸ್ಯೆನ ಆ ಕಷ್ಟಗಳನ್ನು ತೀರಿಸುವಂಥದ್ದು, ನಿಮ್ಮ ಮುಖ ನೋಡಿದ ತಕ್ಷಣ ಕಷ್ಟಗಳನ್ನು ಮಾಯ ಮಾಡ್ಕೊಳ್ಳುವಂಥದ್ದು, ಮಂಜಿನ ಗಡ್ಡೆ ಕರಗುವಂಥದ್ದು ಎಲ್ಲಾಗತ್ತೆ ಅಂದರೆ ಒಂದು ಹೆಣ್ಣಿನ ಮುಖ ನೋಡಿದಾಗಲೇ ಆಗುತ್ತೆ. ಹೆಣ್ಣು ಅಷ್ಟು ಪ್ರಧಾನ ಪಾತ್ರ. ಹಾಗೆ ಇವತ್ತು ನಡೆದಂತಹ ಈ ಚಂಡಿಕಾ ಮಹಾಯಾಗ ಸಹಿತ ಇದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತಿಗೂ ನಮ್ಮ ಈ ಭಾರತೀಯ ಸಂಸ್ಕೃತಿ ಸಂಪತ್ತಲ್ಲಿ ಏನಪ್ಪ ಅಂದರೆ ಹೆಣ್ಣು ಮಕ್ಕಳು ಲಕ್ಷ್ಮಣವಾಗಿ ಹಣೆ ಕುಂಕುಮ, ಗಂಧ ಅಥವಾ ಅವರು ಮುಡ್ತಕ್ಕಂತಹ ಒಂದಿಷ್ಟು ಹೂವು, ಆ ಮಾಂಗಲ್ಯ ಮತ್ತು ತಾವು ಉಡುಗೆ ತೊಡುಗೆಗಳು, ಈ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಸಾಕಷ್ಟು ಆದ್ಯತೆ ಇದೆ. ನಮ್ಮ ಭಾರತೀಯ ಸ್ತ್ರೀಯರನ್ನು ಗೌರವಿಸ್ತಾರೆ, ಪೂಜಿಸ್ತಾರೆ, ಅವರಿಗೆ ಸ್ಥಾನಮಾನವನ್ನು ಕೊಡ್ತಾರೆ. ಯಾಕೆಂದರೆ ಒಂದು ದೇವಿ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿ ಹೇಗಿದ್ದಾಳೋ ಹಾಗೆ ತಾಯಂದರು ನೀವಿದ್ದೀರಿ. ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿ ಮಾತಾಡೋದಿಲ್ಲ, ಆಕೆ ಮೌನವಾಗಿದ್ದು ನಿಮ್ಮನ್ನು ಹರಿಸ್ತಿದ್ದಾಳೆ. ಆದರೆ ಮಾತು ಬರ್ತಕ್ಕಂಥವರು ನೀವು ಹರಿಸುವಂಥದ್ದಿದೆಯಲ್ಲ, ಅದು ಬಹಳ ವಿಶೇಷ. ಅದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಹೆಣ್ಣು ಮಕ್ಕಳು ಮನೇಲಿ ಕಣ್ಣೀರು ಹಾಕಬೇಡಿ. ಸಾಧ್ಯವಾದಷ್ಟು ಬಂದ ಕಷ್ಟ, ಇನ್ನಷ್ಟು ಕಷ್ಟ ಬರಲಿ, ಬೆಟ್ಟದಷ್ಟು ಕಷ್ಟ ಬಂದರೂ ಅದನ್ನು ನಗ್ನಗ್ತಾನೆ ಸಾಧನೆ ಮಾಡಬೇಕು, ನಗ್ನಗ್ತ ಆ ಕಷ್ಟವನ್ನು ದೂರ ಮಾಡ್ಕೋಬೇಕು. ಯಾವ ವಾಸ್ತುಗೃಹದಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಿರೋ ಆ ವಾಸ್ತು ಅಭಿವೃದ್ಧಿ ಆಗಲ್ಲ. ಆ ವಾಸ್ತುವಲ್ಲಿರ್ತಕ್ಕಂಥ ಸಮಸ್ಯೆ ಇನ್ನಷ್ಟು ಗಟ್ಟಿಯಾಗುತ್ತೆ ವಿನಃ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಡೆದಂತಹ ಈ ಒಂದು ಮಹಾಯಾಗನು ಸಹಿತ ಬಹಳ ಅರ್ಥಪೂರ್ಣವಾಗಿದೆ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡುವಂತಹ ಒಂದೊಂದು ಕಾರ್ಯಕ್ರಮಗಳು ಸಹಿತ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಅದರಿಂದ ನಿನ್ನೆ ಗುರುವಾರ ಆಗಬೇಕಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಂಡಿ ಮಹಾಯಾಗ ತಾಯಿ ಚಾಮುಂಡೇಶ್ವರಿ ಆಸ್ಥಾನದಲ್ಲಿ ಆಗಬೇಕಾಗಿತ್ತು. ಅಲ್ಲಿ ಜನಸಾಗರವೇ ಹರಿದು ಬಂತು. ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಜನ ಬೆಟ್ಟದಲ್ಲಿ ತುಂಬಿದರು. ಹಾಗೆ ಮಧ್ಯಾಹ್ನ 4 ಗಂಟೆ ತನಕ, ಅಪರಾಹ್ನ 4 ಗಂಟೆ ಆದರೂ ಇನ್ನೂ ಜನಸಾಗರ ಹಾಗೇ ಇತ್ತು. ಅವ್ರು ಯಾರಿಗೂ ಸಿಗದಂಗಾಯಿತು ಈ ಅದೃಷ್ಟ ಭಾಗ್ಯ. ಆಗಲಿ, ಮುಂದೊಂದು ದಿವಸ ಪುನಃ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ರೀತಿ ಚಂಡಿ ಮಹಾಯಾಗವನ್ನು ಮಾಡಬೇಕು ಅನ್ನೋ ಸಂಕಲ್ಪ ನಮ್ಮದು ಹಾಗೆ ನಿಂತಿದೆ. ಅದನ್ನು ಮಾಡೇ ತೀರೋಣ. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ರೂವಾರಿಯಾಗಿ ಇದನ್ನು ಹೀಗೆ ಮಾಡೋಣ ಅಂತ ಹೇಳಿದಂಥ ಅವರು ನನ್ನ ಆತ್ಮೀಯರಾದಂಥ ಅಂಜನಮೂರ್ತಿಯವರು. ಈ ಪ್ರಾಂತ್ಯಕ್ಕೆ ನನ್ನ 2ನೇ ಸತಿ ಕರೆಸ್ತಾ ಇದ್ದಾರೆ. ನಿನ್ನೆ ಇವರು ಅಂಜನಮೂರ್ತಿಯವರ ನಿನ್ನೆ ಇವರ ಹುಟ್ಟುಹಬ್ಬ. ಹುಟ್ಟುಹಬ್ಬಕ್ಕೋಸ್ಕರ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲಿ ಚಂಡಿ ಮಹಾಯಾಗ ಮಾಡಬೇಕು ಅಂತ ಸಂಕಲ್ಪ ಹೇಳಿದರು. ಅದೇ ಪ್ರಕಾರ ಗುರುವಾರ ಪಂಚಮಿ, ಪುಷ್ಯ ನಕ್ಷತ್ರ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ದಿನ, ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯದಲ್ಲೇ ಹೋಮ ಮಾಡೋಣ ಅಂತ ನಾವು ಸಂಕಲ್ಪ ಮಾಡಿದ್ವಿ. ಆದರೆ ಚುನಾವಣೆ, ನೀತಿ ಸಮಿತಿ, ನಾವು ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ನಾವು ತಲೆ ಬಗ್ಗಿಸ್ಲೇಬೇಕು. ಯಾರೊಬ್ಬರಾದರೂ
ಸರ್ಕಾರ ಇದು ಸರ್ಕಾರನೇ ಜನ, ಜನನೇ ಸರ್ಕಾರ. ಅದರಿಂದ ನಾವು ತಲೆ ಬಗ್ಗಿಸಬೇಕಾದ ಪ್ರಮೇಯ ಇದೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮುಂದೊಂದು ದಿವಸ ತಾಯಿ ಚಾಮುಂಡೇಶ್ವರಿ ಆಸ್ಥಾನದಲ್ಲಿ ಹೋಮವನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಆದರೆ ಇಷ್ಟು ಬೇಗ ಇಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ನಮಗೂ ಖಂಡಿತ ಗೊತ್ತಿರಲಿಲ್ಲ. ಪುನಃ ನಿನ್ನೆ ಸಂಜೆ 6 ಗಂಟೆಯಲ್ಲಿ ತೀರ್ಮಾನ ಮಾಡಿ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದಲ್ಲಿ ಇಲ್ಲಿ ಹೋಮ ನಡೀಬೇಕಾಗಿದೆ ಅಂತ ಸಂಕಲ್ಪ ಮಾಡಿದ್ವಿ. ಆಗಲೇ ಇನ್ನು 24 ಗಂಟೆ ಕಳೆಯುವುದಕ್ಕಾಗಿ ಇಲ್ಲಿ ಹೋಮದ ಕಾರ್ಯಕ್ರಮ ಮುಗಿಯಿತು. ಆ ಪೂರ್ಣಾಹುತಿಯ ದೃಶ್ಯವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಂಡಿದ್ದೀರಿ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ. ನೀವು ಮನೆಯಲ್ಲಿ ಮಾಡ್ತಕ್ಕಂತಹ ಯಜ್ಞಯಾಗಾದಿಗಳಿಗೂ ಇಂತಹ ದೇವಾಲಯಗಳಲ್ಲಿ ಮಾಡ್ತಕ್ಕಂಥ ಹೋಮ ಹವನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮನೆಯಲ್ಲಿ ನೀವು ನಿಮ್ಮ ಪರಿವಾರ 4 ಜನ ಇರ್ತೀರಿ. ಈ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿದಾಗ 1000 ಜನ ಸೇರ್ತಾರೆ. ಆ ಸೇರುವಾಗ ನಿಮ್ಮಲ್ಲಿ ನಿಮಗೆ ಅರಿವಿಲ್ಲದಂತಿರ್ತಕ್ಕಂತಹ ಶಕ್ತಿ ಹೊಂದಿದೆ. ಒಬ್ಬೊಬ್ಬ ಹೆಣ್ಣುಮಗಳಲ್ಲಿ ಒಂದೊಂದು ಶಕ್ತಿ ಇದೆ. ನೀವು ಆರಾಧನೆ ಮಾಡ್ತಕ್ಕಂಥ ದೇವತ ಶಕ್ತಿ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ನೀವಿಷ್ಟು ಜನ ಶಕ್ತಿಯಲ್ಲಿ ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರ ಶಕ್ತಿಯೇ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಗೆ ಮತ್ತಷ್ಟು ಶಕ್ತಿ ಆಗುವಂಥದ್ದು. ವಿಗ್ರಹಕ್ಕೆ ಶಕ್ತಿ ಹೇಗೆ ಬರುತ್ತೆ? ವಿಗ್ರಹಕ್ಕೆ ಶಕ್ತಿ ಮಂತ್ರದಿಂದ, ತಂತ್ರದಿಂದ, ವೇದ ಉಪನಿಷತ್ತುಗಳಿಂದ ಬರ್ತಕ್ಕಂಥದ್ದು ಅರ್ಧ ಭಾಗ. ಆದರೆ ಇನ್ನು ಅರ್ಧ ಭಾಗ ದೇವಾಲಯಕ್ಕೆ ಬಂದು ಹೋಗ್ತಕ್ಕಂಥ ಭಕ್ತರಿದ್ದಾರಲ್ಲ, ಆ ಭಕ್ತರಲ್ಲಿರ್ತಕ್ಕಂಥ ಶಕ್ತಿಯೇ ಆ ವಿಗ್ರಹದಲ್ಲಿ ಆಕರ್ಷಣೆ ಆಗೋದು. ಆ ವಿಗ್ರಹದಲ್ಲಿ ಸಂಪೂರ್ಣವಾದ ಆಕರ್ಷಣೆ ಆದಮೇಲೆ ಆ ವಿಗ್ರಹ ಎಲ್ಲರನ್ನೂ ಮಾತಾಡಿಸುವಂಥದ್ದು. ಇವತ್ತಿಗೂ ಭಾಳಷ್ಟು ಶಕ್ತಿಪೀಠಗಳಂತ ನಾವು ಹೇಳ್ತಿದ್ದೀವಿ. ಪುರಾತನವಾಗಿರ್ತಕ್ಕಂಥ ಆಲಯಗಳಿದೆ. ಪುರಾತನ ಆಲಯ ಯಾವಾಗತ್ತೆ? ವರ್ಷಗಳ ಉರುಳ್ತಾ ಬರ್ತಕ್ಕಂತಹ ಭಕ್ತರು ಒಬ್ಬೊಬ್ಬರು ದರ್ಶನ ಮಾಡ್ಕೊಂಡು ಹೋಗ್ತಾ ಒಬ್ಬೊಬ್ಬರಲ್ಲಿರ್ತಕ್ಕಂಥ ಶಕ್ತಿ ಮತ್ತು ಆ ಶಕ್ತಿ ಕೇಂದ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗೋದನ್ನು ನೋಡಿ ಅದಾದ ನಂತರ ಶಕ್ತಿಪೀಠವಾಗುತ್ತೆ. ಇವತ್ತಿನ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯ, ಅಮ್ಮನವರ ಸಾನ್ನಿಧ್ಯದಲ್ಲಿ ಆ ಶಕ್ತಿ ತುಂಬುತ್ತಾ ಇದ್ದೀವಿ ನಾವೆಲ್ಲರೂ. ಆ ಶಕ್ತಿ ನಮಗೆ ಪುನಃ ಕೊಡ್ತಾಳೆ. ಕೆರೆಯ ನೀರು ಕೆರೆಗೆ ಚೆಲ್ಲಿರಿ ಅಂತ ಹಿಂದೆ ದೊಡ್ಡವರು ಹೇಳಿದ್ದಾರೆ. ಹಾಗೆ ಇವತ್ತು ನಾವು ನೀವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಈ ಒಂದು ಯಜ್ಞ ಕಾರ್ಯದಲ್ಲಿ ನಾವು ಪಾಲ್ಗೊಂಡಿದ್ದೇವಲ್ಲ, ಈ ಯಜ್ಞದ ಸಂಪೂರ್ಣ ಫಲ ನಮಗೂ ಸಿಗುತ್ತೆ, ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯಲ್ಲೂ ನಿಲ್ಲುತ್ತೆ, ಮುಂದೆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ಅದು ದಾರಿದೀಪವಾಗುತ್ತೆ. ಈ ಚಂಡಿಕಾ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಸಮೂಹಕ್ಕೂ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿ ಆಯು ಸೇವೇಂದ್ರಿಯೇ ಪ್ರತಿಷ್ಠತಿ. ಭಗವತಿಯ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನೆರವೇರಿಸಲಾದಂತಹ ಚಂಡಿಕಾ ಯಾಗ ಕಾರ್ಯಕ್ರಮದ ದೃಶ್ಯಗಳನ್ನು ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಚಂಡಿ ಹೋಮ ಅಂದರೆ ಸಾಕಷ್ಟು ಜನ ಅಂದುಕೊಂಡಿದ್ದಾರೆ ಇದನ್ನು ಮನೆಯಲ್ಲಿ ಮಾಡಬಹುದಾ. ಚಂಡಿ ಹೋಮವನ್ನು ಮಾಡಬಹುದು, ಆದರೆ ಮನೆಯಲ್ಲಿ ಮಾಡುವ ಚಂಡಿ ಹೋಮಕ್ಕೂ ದೇವಾಲಯದಲ್ಲಿ ಮಾಡುವ ಚಂಡಿ ಹೋಮಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗೆ ಒಂದು ಚಂಡಿ ಹೋಮ ಆಗಬೇಕಾದ್ರೆ ಅದಕ್ಕೆ ಇಂತಿಷ್ಟು ಜಪಾನುಷ್ಠಾನ ಅಂತಿದೆ, ಇಂತಿಷ್ಟು ಪಾರಾಯಣಗಳು ಅಂತಿದೆ. ಆ ಪಾರಾಯಣಗಳಾದ್ರೇ ಆಗ ಹೋಮಕ್ಕೆ ಕಳೆ ಬರ್ತಕ್ಕಂಥದ್ದು. ಹಾಗೆ ಹೋಮದಲ್ಲಿರ್ತಕ್ಕಂತಹ ಅಧಿದೇವತೆಗಳು, ಆ ಕಳಶ ಸ್ಥಾಪನೆ, ಕಳಶಕ್ಕೆ ಬೇಕಾದಂಥ ಅನುಷ್ಠಾನ ಇದೆಲ್ಲವೂ ಆದರೆ ಆಗ ಹೋಮದ ಸಂಪೂರ್ಣ ಫಲ ಎಲ್ಲರಿಗೂ ಸಿಗ್ತಕ್ಕಂಥದ್ದು. ಇನ್ನು ಪೂರ್ಣಾಹುತಿಯ ಸನ್ನಿವೇಶ, ಪೂರ್ಣಾಹುತಿಗೆ ಹಾಕುವಂತಹ ದ್ರವ್ಯಗಳು ಎಲ್ಲವೂ ಈ ಒಂದು ಸುಂದರವಾದಂತಹ ಪ್ರಕೃತಿಯಲ್ಲಿ ಕೊಡುವಂತಹ ವರದಾನ. ಯಾವುದು ನಾವು ಥರದಲ್ಲ, ಹಾಗೆ ನಮ್ಮ ಮನೆಯಿಂದ ನಾವು ಸೃಷ್ಟಿಸ್ಕೊಂಡು ಬರ್ತಕ್ಕಂಥದ್ದಲ್ಲ. ಈ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದನ್ನೇ ತಂದು ಪೂರ್ಣಾಹುತಿ ಮಾಡೋದು. ಅಂದರೆ ತಾಯಿಯ ಸಾನ್ನಿಧ್ಯದಲ್ಲಿ ಆಕೆ ಕೊಟ್ಟಂಥದ್ದು, ಈ ಪ್ರಕೃತಿಯಲ್ಲಿ ಸಿಕ್ಕಂತಹ ವಸ್ತುಗಳಿಂದ ನಾವು ಪೂರ್ಣಾಹುತಿ ಮಾಡುವಂಥದ್ದು. ಪೂರ್ಣಾಹುತಿ ಆದಮೇಲೆ ಆ ಪೂರ್ಣಾಹುತಿಯ ವಿಶೇಷವಾಗಿರ್ತಕ್ಕಂತಹ ಆ ರಕ್ಷೆ. ನೀವು ಇವತ್ತು ಮನೆಗೆ ಹೊರಡಬೇಕಾದ್ರೆ ಸುಮ್ಮನೆ ಆತ್ರಾತ್ರವು ಮನೆ ಹೊರಡುವಂಥದ್ದಲ್ಲ, ಇಲ್ಲಿರ್ತಕ್ಕಂತಹ ರಕ್ಷೆ ಪ್ರಸಾದವನ್ನು ಅಪೇಕ್ಷೆ ಕೇಳಿ ಪಡಿಬೇಕು. ಮಹಾಪ್ರಸಾದ, ಮಧ್ಯಾಹ್ನ ಒಳ್ಳೆ ಅನ್ನ ಸಂತರ್ಪಣೆ, ಅನ್ನಪೂರ್ಣೇಶ್ವರಿ ಅನ್ನ ಕೊಡ್ತಾಳೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅನ್ನ ಸಂತರ್ಪಣೆ ಅಂತಕ್ಕಂಥದ್ದನ್ನು ಪಕ್ಕದಲ್ಲಿಡಿ. ತಾಯಿ ಮಹಾಪೂರ್ಣಾವತಿ ಆದಂತಹ ಆ ಪೂರ್ಣಾವತಿಯ ರಕ್ಷೆ ಇದೆಯಲ್ಲ, ಅದು ನಿಮಗೆ ಶ್ರೀರಕ್ಷೆ ಆಗುವಂಥದ್ದು. ಹೊಟ್ಟೆಗೆ ಮಧ್ಯಾಹ್ನ ಒಳ್ಳೆ ಊಟ ಸಿಕ್ತು ಅಂತ ರಕ್ಷೆ ಮರೆತು ಹೋಗಬಾರ್ದು. ಪ್ರತಿಯೊಬ್ಬರು ಕೇಳಿ ರಕ್ಷೆಯನ್ನು ತೆಗೆದುಕೊಳ್ಳಿ. ಹಾಗೆ ನೂಕು ನುಗ್ಗಲು ಮಾಡ್ಕೋಬೇಡಿ. ಆಗಲೇ ಅಂಜನಮೂರ್ತಿಯವರು ಹೇಳ್ತಿದ್ರು ಚಿನ್ನ ಬೆಳ್ಳಿ ಒಡವೆಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಲಿ ಗುರುಗಳೇ, ನಮ್ಮದೇ ಅಂಗಡಿ ಇದ್ದರೂ ಸಹಿತ ಭಕ್ತರಿಗೆ ಮಾತು ಕಿವಿ ಮಾತು ಹೇಳಿ ಅಂತ. ಅದಕ್ಕೋಸ್ಕರ ಆದಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಮೊದಲೇ ಹೇಳ್ತೀನಿ, ಉಡುಗೆ ತೊಡುಗೆಗಳು ಸಂಪ್ರದಾಯಬದ್ಧವಾಗಿರಲಿ. ನಮ್ಮ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಧಾರ್ಮಿಕದ ಒಳಹಾದಿಯಲ್ಲಿ ನಾವು ಸಾಧ್ಯವಾದಷ್ಟು ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು. ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯವನ್ನು ನಾವು ಬಿಟ್ಟು ಕದಲಬಾರದು. ಹೆಣ್ಣುಮಕ್ಕಳು, ನಮ್ಮ ದೇಶದ ಹೆಣ್ಣುಮಕ್ಕಳನ್ನು ನೋಡಲಿಕ್ಕೆ ಆನಂದ. ಇದೇ ಹೊರದೇಶಗಳಿಗೆ ಹೋದರೆ ಅವರ ವಸ್ತ್ರ ಅವರಿಗೇ ಆನಂದ, ಅದು ನಮಗಲ್ಲ. ಅದರಿಂದ ನೀವು ತಾಯಂದಿರು
ನಿಮ್ಮನ್ನು ನೋಡಿದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ನೋಡಿದಷ್ಟೇ ಸಮಾಧಾನ. ಯಾಕೆಂದರೆ ಗರ್ಭಗುಡಿಯಲ್ಲಿ ನೋಡ್ತಕ್ಕಂಥ ಅನ್ನಪೂರ್ಣೇಶ್ವರಿ ಅವಳು ಅಲಂಕಾರ ಮಾಡಿ ಹೇಗೋ ನೀವು ಅಲಂಕಾರ ಇಲ್ಲಿದ್ದರೂ ಹಾಗಿರ್ತೀರಿ. ಅದರಿಂದ ಸಾಧ್ಯವಾದಷ್ಟು ಎಲ್ಲದರ ಬಗ್ಗೆ ಚಿಂತನೆ ಮಾಡ್ತಾ, ಧರ್ಮದ ಬಗ್ಗೆ ಆಲೋಚನೆ ಮಾಡ್ತಾ, ಧರ್ಮೋ ರಕ್ಷಿತ ರಕ್ಷಿತ, ಇವತ್ತು ಧರ್ಮ ಉಳಿಬೇಕಾದ್ರೆ, ಧರ್ಮ ಸಂರಕ್ಷಣೆ ಆಗಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ತಾಯಂದರು ನೀವೇ ಕಾರಣ ಆಗೋದು. ನೀವು ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರದ ಪಾಠ ಹೇಳಿಲ್ಲ ಅಂದರೆ ನಮ್ಮ ಧರ್ಮ ಎಲ್ಲೋ ಒಂದು ಕಡೆ ಮರೆಮಾಚಿಬಿಡುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ತಾಯಂದರು. ನೀವು ಮಕ್ಕಳಿಗೆ ಪಾಠ ಹೇಳಬೇಕು, ಸಂಸ್ಕಾರ ಕಲಿಸಬೇಕು. ನೀವು ಹೇಗೆ ಬೆಳೆದು ಬಂದಿದ್ದರೂ ನೀವು ಬೆಳೆದು ಬಂದ ಹಾದಿನ ನಿಮ್ಮ ಮಕ್ಕಳಿಗೆ ಕಲಿಸಬೇಕು. ನಾನು ಪಟ್ಟ ಕಷ್ಟ, ನಾನು ಪಟ್ಟಂಥ ಇದು ನನ್ನ ಮಕ್ಕಳಿಗೆ ಬೇಡ ಅಂತ ಎಲ್ಲೋ ಚುಡಿದಾರೋ ಅಥವಾ ಮೈ ಮೇಲೆ ಹಾಕ್ಕೊಳ್ಳೋಂಥ ಮಿಡಿನೋ ಸಗಲ್ಸಿದ್ರೆ ನಾಳೆ ಕಣ್ಣಲ್ಲಿ ನೀರು ಹಾಕಬೇಕಾದ್ದು ನಾವೇ. ಹೌದಲ್ವೋ? ಇವತ್ತಿನ ದಿವಸ ನೀವು ಹೇಗಿದ್ದೀರೋ ಹಾಗೆ ನಿಮ್ಮ ಮಕ್ಕಳು ತಯಾರಾದರೆ ಅದು ನೋಡ್ಲಿಕ್ಕೆ ಆನಂದ. ನಮ್ಮ ಮಕ್ಕಳು ಈ ಥರ ತುಂಡು ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ತಿಳ್ಕೊಂಡ್ರೆ ನಾವೇ ಕಣ್ಣೀರು ಹಾಕಬೇಕಾಗತ್ತೆ, ನಮ್ಮ ಮಕ್ಕಳನ್ನು ನಾವೇ ಬಲಿ ಕೊಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಡೀತಾ ಇದೆ, ಹೀಗಾಗಬಾರದು. ಇರಲಿ, ಆಧ್ಯಾತ್ಮಿಕ ಧಾರ್ಮಿಕತೆಯ ಈ ಒಂದು ಜಾತ್ರಾ ಮಹೋತ್ಸವ ಇವತ್ತು ನಿಜಕ್ಕೂ ಜಾತ್ರೆನೇ ಇದು. ಈ ಜಾತ್ರೆಯಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೀವಿ. ಪಾಲ್ಗೊಂಡಂತಹ ಈ ಕ್ಷಣ, ಈ ಕಾರಣ, ತಾಯಿ ಚಾಮುಂಡೇಶ್ವರಿಯ ಚಂಡಿಕಾ ಮಹಾಯಾಗ ಇದು ಮೈಸೂರಿಗೆ ಸೇರ್ತಕ್ಕಂಥದ್ದು, ಶಕ್ತಿಪೀಠಕ್ಕೆ ಸೇರ್ತಕ್ಕಂಥದ್ದು. ಆ ತಾಯಿ ಆಶೀರ್ವಾದ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಇದೆ. ಮತ್ತೊಮ್ಮೆ ಸಾಧ್ಯವಾದರೆ, ದೇಹದಲ್ಲಿ ಆಯಾಸ ಇಲ್ಲ ಅಂದರೆ ಎರಡು ಕೈ ಮೇಲೆತ್ತಿ, ಯಾಕೆಂದರೆ ಬೆಳಗ್ಗೆನೇ ಎಲ್ಲರ ಮನೆಗಳಲ್ಲೂ ಒಳ್ಳೆ ಪದಾರ್ಥ ಊಟ ಮಾಡಿ ಬಂದಿದ್ದೀರಿ. ಹೇಳಿ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. 11 ಸರ್ತಿ ಓಂ ದುಂ ದುರ್ಗಾಯೈ ನಮಃ, 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 ಓಂ ದುಂ ದುರ್ಗಾಯೈ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೇ ಗೌರೀ ನಾರಾಯಣಿ ನಮೋಸ್ತುತೇ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾದು. ನಾನು ಒಂದು ಚಿಕ್ಕ ಚುಟುಕಾದ ಸಂಕಲ್ಪ ನಾನು ಹೇಳ್ತೀನಿ, ನೀವು ಕಿವಿಯಾರ ಕೇಳಿಸ್ಕೊಳ್ಳಿ. ಅದಾದಮೇಲೆ ಒಂದು ನಿಮಿಷ ನೀವೆಲ್ಲರೂ ಕಣ್ಣು ಮುಚ್ಚಿ, ನಾನು ಯಾತಕ್ಕಾಗಿ ಈ ಸಂಕಲ್ಪ ಮಾಡಿದೆ ಅನ್ನೋದನ್ನು ಹೇಳಿದಾಗ ನಿಮಗದು ಸರಿ ಅನಿಸಿದ್ರೆ ಆಗ ನೀವು ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿ. ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ ಫಲಿಸೋದು ಅತಿ ಶೀಘ್ರವೂ ಫಲಿಸುತ್ತೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ, ಆನಂದ್ ಗುರುಜಿಯವರೊಬ್ಬರಿಂದ ಅಲ್ಲ, ಆನಂದ್ ಗುರುಜಿ ಅಂಥವ್ರು ಲಕ್ಷ ಜನ ಬಂದರೂ ಆಗೋದಿಲ್ಲ, ಇಲ್ಲಿ ಸಾಮೂಹಿಕವಾಗಿ ಕೂತಿರ್ತಕ್ಕಂತಹ ನಿಮ್ಮಂಥವರಲ್ಲೇ ಇರೋದು ಶಕ್ತಿ ಅಂತ. ಆ ಶಕ್ತಿ ಏನು ಅಂಬತಕ್ಕಂಥದ್ದನ್ನು ಯಾತಕ್ಕಾಗಿ ಸಂಕಲ್ಪ ಅಂದರೆ, ಇವತ್ತು ಮಳೆಯ ಕ್ಷಾಮ ಎದುರಾಗಿದೆ, ಇದು ಮಾನ್ಸೂನು ಎಲ್ಲೋ ಒಂದು ಕಡೆ ಸಣ್ಣದಾದಂತಹ ಸುನಾಮಿನೋ ಏನೋ ಒಂದು ಆಗಿದ್ದರೆ ಬೇರೆ ತರಹ, ಆದರೆ ಈಗ ಮಳೆಯ ಕ್ಷಾಮ, ಇನ್ನೂ ಕೆಲವು ಕಡೆ ಮಳೆ ಬಂದಿಲ್ಲ, ಮಳೆಗಾಗಿ ಪ್ರಾರ್ಥನೆ ಬೇಕಾಗಿದೆ. ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲವೇ, ಶಂಕರನಿಗೆ ಭಿಕ್ಷೆ ಕೊಟ್ಟವಳು ತಾಯಿ. ಆದರೆ ನಾವು ನೀವು ಸಹಿತ ಅನ್ನ ಹೊಟ್ಟೆ ತುಂಬ ತಿನ್ನಬೇಕಾದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ, ಆ ರೈತರ ಕುಟುಂಬ ಚೆನ್ನಾಗಿರಬೇಕು. ರೈತರಿಗೆ ಕಾಲಕಾಲಕ್ಕೆ ಮಳೆ ಆಗಬೇಕು. ರೈತರಿಗೆ ನಾವು ಕೊಡ್ತಕ್ಕಂಥದ್ದು ನಮ್ಮನೇಲಿರ್ತಕ್ಕಂಥ ಆಸ್ತಿ ಅಂತಸ್ತಲ್ಲ. ನಾವು ನೀವೆಲ್ಲರೂ ಸಹಿತ ಒಳ್ಳೆ ಸಂಕಲ್ಪವನ್ನು ಮಾಡಿದ್ರೆ ರೈತರಿಗೆ ಬೇಕಾದಷ್ಟು ವರ್ಣನ ಕೃಪೆ ಆಗುತ್ತೆ. ಮಳೆಯ ನೀರು ಚೆನ್ನಾಗಿ ನಿಂತ್ಕೊಂತು ಅಂದರೆ ಒಳ್ಳೆ ಬೆಳೆ ಆಗುತ್ತೆ, ಅದರಿಂದ ನಾವೇ ಸುಭಿಕ್ಷವಾಗಿರಬೇಕು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನೆರವೇರಿಸಲಾದಂತಹ ಚಂಡಿಕಾ ಯಾಗ ಕಾರ್ಯಕ್ರಮದ ದೃಶ್ಯಗಳನ್ನ ಬನ್ನಿ, ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಇವತ್ತು ನಾವೆಲ್ಲರೂ ಸಹಿತ ಇಲ್ಲಿ ಕೂತಿದ್ದೀವಿ, ಯಾವುದ್ರ ಬಗ್ಗೆನೂ ಆಲೋಚನೆ ಇಲ್ಲ. ಇವತ್ತು ನಮ್ಮ ಮನೆ ಬೀಗ ಹಾಕೊಂಡ್ಬಂದಿದ್ದೀವಿ ಅನ್ನೋ ಧೈರ್ಯ ನಮಗಿದೆ ಅಲ್ವಾ? ಆದರೆ ಅಂಥ ದುಡ್ಡು ಕಳ್ಳರು ಯಾರೂ ಇಲ್ಲ. ಗನ್ನಿಟ್ಟು ಒಬ್ಬರನ್ನೇ ಒಂದೇ ಏಟಲ್ಲೇ ಹೊಡೆದು ಸಾಯಿಸುವಂಥವ್ರು ನಮ್ಮಲ್ಲಿ ಯಾರೂ ಇಲ್ಲ. ಆ ಧೈರ್ಯ ನಮಗಿದೆ. ಈ ಧೈರ್ಯ ನಮಗೆ ಬರಬೇಕಾದ್ರೆ ಗಡಿ ಭಾಗದಲ್ಲಿ ಒಂದು ದಿವಸ ರಕ್ಷಣೆ ಮಾಡ್ತಿದ್ದಾರಲ್ಲ ಯೋಧರು, ಅವರಿಂದ ನಮಗೆ ಈ ಧೈರ್ಯ ಇದೆ. ಅಲ್ಲಿ ಯೋಧರ ಒಂದು ಸಂರಕ್ಷಣೆ ಇಲ್ಲ ಅಂದರೆ, ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಯೋಧರು ಇವತ್ತಿನ ದಿವಸ ಅವರು ನಮ್ಮನ್ನು ಕಾವಲು ಕಾಯ್ದಿರದಿದ್ದರೆ ನಾವು ನೀವು ಹಿಂಗೆ ಬಂದು ಕೂತ್ಕೊಳ್ಳಿಕ್ಕಾಗ್ತಿತ್ತ? ನಾವು ನಮ್ಮ ಮನೆ ಮಕ್ಕಳು ಸಹಿತ ಸಂರಕ್ಷಣೆ ಮಾಡೋದು ಕಷ್ಟವಾಗ್ತಿತ್ತು. ಅದಕ್ಕಾಗಿ
ಈಗ ನಾವು ಮಾಡುವ ಸಂಕಲ್ಪ ರೈತರಿಗಾಗಿ ಹಾಗೂ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ ಕುಟುಂಬಕ್ಕೆ ಯೋಧರಿಗಾಗಿ ಶುಭಾಭ್ಯಾಂ ಶುಭೇ ಪೂರ್ವೋಚ್ಚರಿತ ಇವುಗಳ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಶುಭದಿತೋ ಮಮ ಅನ್ಕೊಂಡು ನಿಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ತಂದೆ ತಾಯಿನ ಪ್ರಾರ್ಥನೆ ಮಾಡಿ ತಾಯಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡಿ ಈ ಪ್ರಾರ್ಥನೆಯಲ್ಲಿ ಮೊದಲನೇ ಸಂಕಲ್ಪ ರೈತರದಾಗಿರಬೇಕು ಜೊತೆಗೆ ಯೋಧರದಾಗಿರಬೇಕು. ಇವರಿಬ್ಬರು ಚೆನ್ನಾಗಿದ್ದರೆ ಸಾಕು ರೀ, ಇನ್ಯಾರು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ನಾವು ಇಲ್ಲಿ ವಾಸ ಮಾಡಬೇಕಾದ್ರೆ ಅಲ್ಲಿ ಯೋಧರು ಶ್ರಮ ಪಡ್ತಾ ಇದ್ದಾರೆ, ಅವ್ರು ಚೆನ್ನಾಗಿರಬೇಕು. ನಾವು ಇಲ್ಲೇ ನೆಮ್ಮದಿಯಾಗಿರ್ಬೇಕಾದ್ರೆ ಹೊಟ್ಟೆಗೆ ಅನ್ನ ಬೇಕು, ಅದಕ್ಕೆ ರೈತರು ಬೇಕು. ಹಾಗೆ ನಮ್ಮ ಹೊಟ್ಟೆಗೆ ಅನ್ನ ಬೇಕು ಅಂತ ಹೇಳಿ ರೈತರು ಚೆನ್ನಾಗಿರಲಿ ಅಂತ ಸ್ವಾರ್ಥತೆಯಿಂದ ಹೇಳ್ತಿಲ್ಲ. ರೈತರು ನೆಮ್ಮದಿಯಾಗಿದ್ದರೆ ಅವ್ರಿಗೂ ಸಹಿತ ಅನ್ನ ಬೇಕಾದ, ಅವ್ರು ದುಡಿದ್ರು ಅವರು ತಿನ್ನಲಿಕ್ಕೆ ಆಗೋದಿಲ್ಲ, ಆದರೆ ಅವ್ರು ತಿನ್ನಕ್ಕೂ ಅನ್ನನೇ ಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈ ಮುಗಿದು ಒಂದು ನಿಮಿಷದ ಕಾಲ ಸಂಪೂರ್ಣವಾದಂತಹ ಮನೋಕಾಮನೆಗಳನ್ನು, ಮನೋಭಕ್ತಿನ, ನಮಗಾಗಿ ನಾವೇನು ಕೇಳಿದಿರ ನಿಸ್ವಾರ್ಥ ಮನೋಭಾವದಿಂದ ಇದೆರಡು ಈ ಪ್ರಾರ್ಥನೆ ನಾವು ಮಾಡೋಣ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ. ನೀವೆಲ್ಲರೂ ಒಳ್ಳೆಯ ಮನಸ್ಸಿಂದ ನೀವು ಮಾಡಿದ ಸಂಕಲ್ಪ ಖಂಡಿತ ನಮ್ಮ ರಾಜ್ಯಕ್ಕೆ ಫಲಿಸುತ್ತೆ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಶಕ್ತಿನ ಸಾಧ್ಯವಾದಷ್ಟು ಸದ್ವಿನಿಯೋಗ ಪಡಿಸ್ಕೊಂಡ್ರೆ ಅದಕ್ಕಿನ್ನ ಬೇರೊಂದು ಅಲ್ಲವೇ ಅಲ್ಲ. ಒಳ್ಳೆಯದಾಗಲಿ. ನೀವು ಕೇಳುವಂಥ ಪ್ರಶ್ನೆ ಎಷ್ಟು ಜನಕ್ಕೂ ಅನುಕೂಲವಾಗಬೇಕು ಅಂಥದ್ದೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಚೆನ್ನಾಗಿರುತ್ತೆ. ಸ್ವಾಮಿ ನನ್ನ ಸೊಂಟ ನೋವು, ಸ್ವಾಮಿ ಮನೇಲಿ ಸರಿ ಇಲ್ಲ, ಸ್ವಾಮಿ ಯಜಮಾನರು ಆಚೆ ಇದ್ದಾರೆ, ಯಜಮಾನರು ಬರ್ತಿಲ್ಲ, ಇದೆಲ್ಲಕ್ಕೂ ಯಾರು ಕಾರಣ? ಒಂದು ವಿಚಾರ ಹೇಳ್ತೇನೆ ಕೇಳಿ. ಇವತ್ತು ಬೆಳಗ್ಗೆ ಎಷ್ಟು ಜನಕ್ಕೆ ನನ್ನ ಕಾರ್ಯಕ್ರಮ ನೋಡಿರಿ, ನೋಡಿರೋರು ಮಾತ್ರ ಕೈ ಎತ್ತಿ. ನೋಡೇ ಬಂದಿದ್ದೀರಿ, ತುಂಬ ಸಂತೋಷ. ಇದಿಷ್ಟು ಜನದಲ್ಲಿ ಒಂದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನನ್ನ ಕಾರ್ಯಕ್ರಮದಿಂದ ಪ್ರಾರಂಭದಿಂದ ಕಡೆಯವರೆಗೂ ಕಡೆಯದಾಗ ಒಬ್ಬರು ಕರೆ ಮಾಡಿದ್ರು, ಆ ತಾಯಿ ಮಾತಾಡಿದ್ದು ಸರಿನಾ? ಆಕೆ ಕೇಳಿದಂತಹ ಪ್ರಶ್ನೆಗೆ ಉತ್ತರ ನಾನು ವೇದಿಕೆಯಲ್ಲಿ ಏನು ಕೊಟ್ಟಿದ್ದು, ಸರಿ ಇತ್ತೋ ತಪ್ಪಿತ್ತೋ? ಯಾಕೆಂದರೆ ನಮ್ಮ ಭಾರತೀಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಇದೆ, ಎಷ್ಟು ಘನತೆ ಇದೆ. ನಿಮ್ಮನ್ನು ನೋಡಿದ್ರೆ ಕೈ ಮುಗಿತಾರೆ ಪ್ರತಿಯೊಬ್ಬರು ಸಹಿತ. ಇಂತಹ ಒಂದು ಉನ್ನತ ಸ್ಥಿತಿಯಲ್ಲಿದ್ದುಕೊಂಡು ಎಲ್ಲೋ ಒಂದು ಕಡೆ ಆ ಥರ ಚಿಕ್ಕದಾಗಿ ಆಲೋಚನೆ ಮಾಡಿದ್ರೆ ಹೋಗಲಿ, ಒಂದು ಸರ್ತಿ ಸರಿ ಇಲ್ಲ, ಎರಡು ಸರ್ತಿ ಸರಿ ಇಲ್ಲ, ಪದೇ ಪದೇ ಆಗೋಗ್ಬಿಟ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಅದಕ್ಕೆ ಹೆಣ್ಣುಮಕ್ಕಳು ದುಡುಕಬಾರದು, ಕಷ್ಟ ಬರಲಿ ಸುಖ ಬರಲಿ. ನಾಲ್ಕು ದಿವಸ ಕಷ್ಟ ಆದರೆ ಐದನೇ ದಿವಸ ದೇವರು ಯೋಚನೆ ಮಾಡ್ತಾನೆ, ಅಪ್ಪ ಇವ್ರು ಯಾವುದಕ್ಕೂ ಜಗ್ಗಲ್ಲಪ್ಪ, ಇವ್ರಿಗೆ ಇಲ್ಲೇ ಸುಖ ಕೊಡೋಣ, ಖಂಡಿತ ಸುಖ ಆಗತ್ತೆ. ನೋಡಮ್ಮ, ಯಾರ ಮನೇಲಿ ನೆಮ್ಮದಿಯಾಗಿದ್ದೀರಿ? ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದವ್ರ ಮನೆ ಇದೆಯಾ? ಸಾವಿಲ್ಲದವ್ರ ಮನೆಯೂ ಇಲ್ಲ, ಸಮಸ್ಯೆ ಇಲ್ಲದವ್ರ ಮನೆಯೂ ಇಲ್ಲ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಮನುಷ್ಯ ಹುಟ್ಟಿದ ಮೇಲೆ ಸಮಸ್ಯೆ ನೋಡಲೇಬೇಕು. ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇದೆ ಅಂದ್ಬಿಟ್ಟು ನಾವು ಬಟ್ಟೆ ಬದಲಾಯಿಸೋತಾರ, ಜೀವನನ ಬದಲಾಯಿಸ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಅದು ನೋಡಿದ್ರೂ ಚೆನ್ನಾಗಿಲ್ಲ, ಅದು ಕೇಳಿಸ್ಕೊಂಡ್ರು ಒಬ್ಬ ಒಂದು ಕ್ಷಣ ಅದ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿ ಹೇಗಿರುತ್ತೆ ಆ ಜೀವನ ಅಂತ. ಆ ಜೀವನ ಯಾರಿಗೂ ಬೇಡ, ಯಾವ ಶತ್ರುಗೂ ಬೇಡ. ಮಾತಾಡೋದಕ್ಕೆ ಒಂದು ನಾಲ್ಕು ಮಾತು ಚೆನ್ನಾಗಿರುತ್ತೆ ಅಷ್ಟೇ, ನಿಜಕ್ಕೂ ನೆನೆಸ್ಕೊಂಡ್ಬಿಟ್ರೆ ತುಂಬ ಕಷ್ಟ ಅನ್ಸುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣು ಮಕ್ಕಳಿಗೆ ನೀವು ಮದುವೆ ಮಾಡಿಕೊಡ್ಬೇಕಾದ್ರೆ ಮೊದಲು ಒಂದು ಕಿವಿ ಮಾತಾಡಬೇಕು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕಾದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಕೇಳಿಸ್ಕೊಳ್ಳಿ ವಿಚಾರಣ. ತಂದೆ ತಾಯಿ ಆಗಲಿ, ತಂದೆ ತಾಯಿ ಆಗಬೇಕಾಗಿರ್ತಕ್ಕಂಥವ್ರು ಆದರೂ ಸಹಿತ ಕೇಳಿಸ್ಕೊಳ್ಳೋ ಒಂದು ವಿಚಾರ ಇದು. ಮದುವೆ ಅಂತಕ್ಕಂಥ ಆ ಬಂಧನವನ್ನು ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನಾವು ಮದುವೆ ಮಾಡಿಕೊಡುವಾಗ ಒಂದು ಕಿವಿ ಮಾತಾಡಬೇಕು. ಅಮ್ಮ, ಇಷ್ಟು ದಿವಸ ಬಾಲ್ಯದಿಂದ ನಿನ್ನ ವಿದ್ಯಾಭ್ಯಾಸ, ನಿನ್ನ ಬೆಳವಣಿಗೆ ಇದೆಲ್ಲರೂ ಸಹಿತ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದ್ದೀವಿ. ಇವತ್ತಿಗೆ ಈ ತವರಿನ ಋಣ ಮುಗೀತು ನಿಂದು. ಇನ್ನು ಪುನಃ ತವರು ಯಾವಾಗ ನಿನಗೆ ಬರೋದು, ಯಾವಾಗ ಜ್ಞಾಪಿಸ್ಕೋಬೇಕು ನೀನು ಬರ್ತಕ್ಕಂತಹ ಗೌರಿ ಹಬ್ಬದಲ್ಲಿ? ಆಗ ನೀನು ತವರನ್ನು ಅಪೇಕ್ಷೆ ಪಡಬೇಕು. ಅದಲ್ಲದಿರ ನಿನಗೇನು ಬೇಕು, ವಸ್ತು ಬೇಕಾಯಿತು, ಅಥವಾ ನಿನಗೆ ಆಹಾರ ಸರಿ ಇಲ್ವೋ, ಅಥವಾ ನಿನ್ನ ಮಲ್ಕೊಳ್ಳೋ ಸ್ಥಳ ಸರಿ ಇಲ್ವೋ, ಅಥವಾ ನಿನ್ನ ಗಂಡ ನಿನ್ನ ಪ್ರೀತಿಸಿದನೋ ಇಲ್ವೋ, ಇದು ಯಾವುದೇ ಒಂದು ವಿಚಾರವನ್ನು ಸಹಿತ ವರ್ಷಕ್ಕೊಮ್ಮೆ ಬರ್ತೀಯಲ್ಲ ಆವಾಗ ನನ್ನ ಕಿವಿಗೆ ಹಾಕಬೇಕು, ಅಲ್ಲಿವರೆಗೂ ಪದೇ ಪದೇ ನೀನು ನನ್ನ ಮನೆ ಭಾಗ ತುಳಿಬಾರ್ದು ಅಂತ ಕಂಡೀಷನ್ ಆಗಿ ಹೇಳಬೇಕು. ಬಹುಶಃ ನಾನು ಈ ಮಾತು ನಿಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗ್ತಿದೆಯೇನು? ಯಾಕೆಂದರೆ ಹೆಣ್ಣುಮಕ್ಳು ಇವತ್ತಿನ ದಿವಸ ಏನಾಗ್ತಿದೆ, ನಾವು ಮುದ್ದಾಗಿ ಸಾಕಿದ್ದೀವಿ, ನಮ್ಮ ಮಕ್ಕಳಿಗೆ ನೋವು ತಡೆಯೋಕ್ಕಾಗಲ್ಲ. ನಮ್ಮನೆಯಲ್ಲಿ ಕುರ್ಲಾನ್ ಬೆಡ್ ಮೇಲೆ ಮಲಗಿಸಿರ್ತೀವಿ, ಆದರೆ ಗಂಡನಿಗೆ ಆ ಶಕ್ತಿ ಇರಬೇಕಲ್ಲ. ಆತ ಚಾಪೇನೋ ದಿಂಬೋ ಇಲ್ಲಿ ಏನಿದೆಯೋ ಏನಿರು ತನ್ನ ಹಂಗೆ ಹೇಳ್ತಾ ಮಲಗಿಸ್ಕೊಳ್ತಾನೆ. ಅಪ್ಪ ಅಮ್ಮ ಮನೆಯಲ್ಲಿ ಕುರ್ಲಾನ್ ಬೆಡ್ಡಲ್ಲಿ ಮಲಗಿದ್ದೆ, ಇಲ್ಲಿ ಬಂದು ಗಂಡನ ಮನೆಯಲ್ಲಿ ಜಮಖಾನದ ಮೇಲೆ ಮಲಗಬೇಕು ಅಂದರೆ ನೀನು ಹಣೆಯಲ್ಲಿ ಬರೆದಿರೋದಷ್ಟು. ನಿನ್ನ ಸುಖ ಅನ್ನೋದು ಭಗವಂತ ತವ್ರ ಮನೇಲಿ ಅಷ್ಟು ಕೊಟ್ಟಿದ್ದಾರೆ, ಗಂಡನ ಮನೇಲಿ ಈ ಥರ ಇಟ್ಟಿದ್ದಾರೆ. ಹಾಗೆ ಇವತ್ತು ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ನೀನು ಎಲ್ಲವೂ ದೊಡ್ಡ ಸಮಸ್ಯೆಗಳಾಗಿ ಮಾಡ್ಕೊಂಡು ಹೋದರೆ ನಿನಗೆ ಯಾವ ಮನೇಲಿ ನೆಮ್ಮದಿ ಇದೆ?
ಹಾಗಂತ ಹೋದ ಕಡೆ ಎಲ್ಲಾನು ಸುಖ ಸಂತೋಷ ಬೇಕು ಅಂದ್ರೆ ಸಿಗುತ್ತೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಣೆಯಲ್ಲಿ ಬರೆದಿರೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದೆರಡು ದಿವಸ ಹಿಂದೆ ಇನ್ನೊಂದು ಕರೆ ಬಂದಿತ್ತು, ಸ್ವಾಮಿ ನಾನೊಂದು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಪ್ಪ ಅಮ್ಮನಿಗೆ ಹೇಳಿದ್ದೀನಮ್ಮ? ಇಲ್ಲ, ನಾನು ಯಾರನ್ನೂ ಹೇಳಿಲ್ಲ. ಅಪ್ಪ ಅಮ್ಮ ಬೇಕೋ ಬೇಡವೋ ನಿನಗೆ? ಇವಾಗ ಬೇಕು. ಆ ಪ್ರೀತಿ ಎಂಬತಕ್ಕಂತಹ ಮುಂದೆ ನಿನ್ನ ಕಣ್ಣು ಮುಂದೆ ಬಂದಂತಹ ಆ ಸ್ವರ್ಗ ಸುಖ ನೋಡಿ ಈ ಜನ್ಮ ಕೊಟ್ಟವ್ರನ್ನ ಮರೆತು ನೀನು ಹೊರಟು. ಇವತ್ತು ನಿನಗೆ ಆ ಪ್ರೀತಿ ದೂರ ಆಯಿತು, ಇವತ್ತು ತಂದೆ ತಾಯಿ ಬೇಕಾಯ್ತಮ್ಮ. ಆಕೆಗೆ ಆ ಥರ ಉತ್ತರ ಇಲ್ಲ. ಯಾಕೆಂದರೆ ಈಗ ನೋವಂತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಸುತ್ತ ಸುತ್ತ ಇದೆ. ಆ ತಾಯಿಗೆ ಯಾರು ಇಷ್ಟು ಬೆಳಕನ್ನು ಕೊಡ್ತಾರೋ, ಯಾರು ಇಷ್ಟು ಸಪೋರ್ಟ್ ಮಾಡ್ತಾರೋ ಅವ್ರ ಹಿಂದೆ ಹೋಗಕ್ಕೆ ರೆಡಿಯಾಗಿದ್ದಾಳೆ ತಾಯಿ. ಇದು ಅವಳೊಬ್ಬಳೇ ಅಲ್ಲ, ಯಾವೊಬ್ಬ ಹೆಣ್ಣು ಮಕ್ಕಳಿಗಾದರೂ ಮನೆಯಲ್ಲಿ ಕಷ್ಟ ಇದೆ ಅಂದಾಗ, ಸಮಸ್ಯೆ ಇದ್ದಾಗ ಯಾರಾದರೂ ಒಂದು ಚೂರು ಬೆರಳು ತೋರಿಸಿದ್ರೆ ಸಾಕು, ಅಲ್ಲೇನೋ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂದರೆ ಪಟ್ಟಂತ ಎದ್ದು ನಿಂತುಕೊಳ್ತೀರಿ. ಮಾಡಬೇಡಿ. ನಿಮಗೆ ಸಹಾಯ ಮಾಡೋಕ್ಕೆ ಮುಂದೆ ಬರ್ತಕ್ಕಂಥವ್ರು ಬರೀ ನಿಮ್ಮನ್ನು ಎಲ್ಲೋ ಒಂದು ಕಡೆ ತಿಂದು ತೇಗೋದಕ್ಕೆ ಬರ್ತಾರೆ ವಿನಃ ನಿಮ್ಮ ಜೀವನದ್ದಕ್ಕೂ ನಿಮ್ಮ ಬೆಳಕು ಕೊಡೋರು ಬರೋದಿಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಒಂದು ಮದುವೆ ಆಗಿರುವ ಹೆಣ್ಣು ಮಗಳಿಗೆ ಸಹಾಯ ಮಾಡ್ತೀನಿ ಅಂತ ಮುಂದೆ ಬರ್ತಕ್ಕಂಥ ಚಂಡಾಲರು ಎಲ್ಲಿವರೆಗೂ ಬರ್ತಾರಪ್ಪ ಅಂದರೆ ಆ ಒಂದೆರಡು ದಿನಗಳಿಗೆ ಮಾತ್ರ ಬರ್ತಾರೆ. ಮೂರನೇ ದಿವಸ ಅವನಿಗೆ ಅಂತ ಒಂದು ಹೆಂಡತಿ ಮನೆಯಾಗಿರ್ತಾಳೆ, ಆಕೆ ಕೈಗೆ ಎತ್ಕೊಂಡ್ಲು ಅಂದರೆ ಈಕೆಗೆ ತಿರುಗಿ ಗೇಟ್ ಪಾಸ್ ಆಯ್ತು. ಆಗ ಆ ಗಂಡನ ಮನೇನೂ ಇಲ್ಲ, ಈ ಮನೇನೂ ಇಲ್ಲ. ಬಹುಶಃ ಇವತ್ತು ಚಂಡಿ ಹೋಮ್ದಲ್ಲಿ ಇದೆಲ್ಲ ಬೇಡ, ಆದರೂ ಈ ಕಿವಿ ಮಾತು ಬೇಕು. ಯಾಕೆಂದರೆ ಇವತ್ತು ಸಾಕಷ್ಟು ಕರೆಗಳು ಬರೋವೆಲ್ಲ ಬರೀ ಇದೇ ಆಗ್ತಾ ಇದೆ ನಮಗೆ. ಅದಕ್ಕೋಸ್ಕರ ನೀವು ಸಹಿತ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಸಣ್ಣ ತಪ್ಪು ಮಾಡಿದ್ರೆ ಇಂಥದನ್ನು, ಇದು ದೊಡ್ಡ ತಪ್ಪು ಸಣ್ಣ ತಪ್ಪಲ್ಲ, ನೀವು ತಿಳಿದು ಬುದ್ಧಿ ಹೇಳ್ತಕ್ಕಂಥವ್ರಲ್ಲ ಖಂಡಿತ ತಪ್ಪಲ್ಲ. ಅಯ್ಯೋ ನಮಗೆ ಯಾಕೆ ಬೀಳು ಪಕ್ಕದ ಮನೆಯದು ಅಂದ್ಕೊಂಡ್ರೆ ನಾಳೆ ನಮ್ಮ ಮನೇಲೂ ಶುರುವಾಗತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಈ ತಿಳುವಳಿಕೆ ಈ ಬುದ್ಧಿನ ಹೇಳಿ ಒಳ್ಳೆಯದಾಗಲಿ. ಆದಷ್ಟು ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳು ನಿಮಗೆ ಪೂಜನೀಯವಾದಂಥ ಸ್ಥಾನಮಾನ ಇದೆ. ನಿಮ್ಮನ್ನು ತಾಯಿ ಅಂತ ಪುರಸ್ಕರಿಸ್ತಾರೆ, ತಾಯಿ ಅಂತ ಪೂಜಿಸ್ತಾರೆ. ನಿಮ್ಮ ಸ್ಥಾನಮಾನ ಹಾಗೇ ಇರಬೇಕೆ ವಿನಃ ಯಾರು ಕಡೆಗಳಲ್ಲಿ ನೋಡಬಾರದು. ಅದಕ್ಕೋಸ್ಕರ ನಮ್ಮ ಈ ಒಂದು ಬಾಧೆ, ನಮ್ಮ ಈ ಒಂದು ನೋವನ್ನು ನಿಮ್ಮ ಮುಂದೆ ನಾವು ತೊಡ್ಕೊಂಡಿದ್ದೀವಿ. ಒಳ್ಳೆಯದಾಗಲಿ. ಈಗ ಮಾತಾಡಿ. ಸಂತಾನದ ಬಗ್ಗೆ ನಿಮ್ಮ ಪ್ರಶ್ನೆ, ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ? ಒಮ್ಮೆ ವೈದ್ಯರ ಸಲಹೆ ಬೇಕು. ಇದು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ. ಅದಕ್ಕೋಸ್ಕರ ನಿನ್ನ ಸ್ವರತರಂಗ ಪ್ರಕಾರ ಸಂತಾನ ಆಗಲ್ಲ ಅಂತಿಲ್ಲ, ಆಗತ್ತೆ. ಆದರೆ ವೈದ್ಯರ ಸಲಹೆ ತೂಕವಾಗಿರ್ತಾರೆ, ಒಳ್ಳೆ ವೈದ್ಯರನ್ನ ಸಲಹೆ ತೆಗೆದುಕೋ, ಖಂಡಿತ ಕಾರ್ಯಸಿದ್ಧ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ನಾಗದೇವನ ಹಳ್ಳಿಯಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನೆರವೇರಿಸಲಾದಂತಹ ಚಂಡಿಕಾ ಯಾಗ ಕಾರ್ಯಕ್ರಮದ ದೃಶ್ಯಗಳನ್ನ ಬನ್ನಿ, ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಅದು ಜನರಲ್ ಆಗಿ ಎಲ್ಲಾ ಮಕ್ಕಳಿಗೂ ಯೂಸ್ ಆಗೋ ತರಹ ನಾನು ಮಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಆ ಮಂತ್ರಾನುಷ್ಠಾನದ ಈ ಸತಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರತಕ್ಕಂಥ ಎಷ್ಟೋ ಕುಟುಂಬಗಳ ಮಕ್ಕಳಿದ್ದಾರೆ, ಅದನ್ನು ಮಕ್ಕಳ ಕೈಯಲ್ಲಿ ನೀವು ಹೇಳಿಸ್ಬೇಕು. ಆದರೆ ಮಕ್ಕಳಿಗೆ ನಾವು ಸಾಯಂಕಾಲ 6 ಗಂಟೆ ಆದರೆ ಪಾನಿಪುರಿ ಗಾಡಿ ಕಳಿಸ್ತೀವಿ, ರಾತ್ರಿ 7 ಗಂಟೆ ಆದರೆ ಮೊಬೈಲ್ ಕೈಯಲ್ಲಿ ಕೊಡ್ತೀವಿ. ಮಕ್ಕಳನ್ನು ದಾರಿ ತಪ್ಪಿಸೋದು ಯಾರು ಅಂದರೆ ತಂದೆ ತಾಯಿ, ನಾವೇ ದಾರಿ ತಪ್ಪಿಸ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನು ಸರಿಯಾದ ರೀತಿ ಇಷ್ಟಿಷ್ಟು ಕ್ರಮ, ಇಷ್ಟೊತ್ತು ಆಟ ಆಡಬೇಕು, ಇಷ್ಟೊತ್ತು ಓದಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು. ಈ ಕಂಡೀಷನಾಗಿ ನಾವು ಯಾರು ಮಾಡ್ತಾ ಇದ್ದೀವಮ್ಮ? ಮಾಡೋರು ಮಾತ್ರ ಕೈ ಎತ್ತಿ ನೋಡೋಣ. ಯಾರು ಮಾಡ್ತಿಲ್ಲಮ್ಮ, ಮಾಡೋಕ್ಕಾಗಲ್ಲ. 6 ಗಂಟೆ ಪಾನಿಪುರಿ ಗಾಡಿ ಹತ್ರ ಕಳಿಸ್ತಿಲ್ಲ ಅಂದರೆ ಮಕ್ಕಳು ಕೇಳಲ್ಲ. ಅವ್ರ ಕೈಯಲ್ಲಿ ಮೊಬೈಲ್ ಕೊಡಲಿಲ್ಲ ಅಂದರೆ ರಾತ್ರಿ ಊಟ ಮಾಡಲ್ಲ. ರಾತ್ರಿ 11 ಗಂಟೆ ಆದರೂ ಮೊಬೈಲ್ ತಿರುಗಿಸ್ತಾ ಇದ್ರು ನೋಡ್ಕೊಂಡು ತಂದೆ ತಾಯಿ ಸುಮ್ಮನೆ ಇರಬೇಕೆ ವಿನಃ ಅದು ಯಾಕೆ ತಿರುಗಿಸ್ತೀಯ ಅಂತ ಕೇಳೋ ದಮ್ಮ ನಮಗಿಲ್ಲ ಇವತ್ತು ತಂದೆ ತಾಯಿಗೆ. ಹೌದಲ್ವ? ನಾವೇನು ಮೊಬೈಲು ಕೈ ಕೊಟ್ಟು ಬೇಕಾದ ಪಾನಿಪುರಿ ಕೊಟ್ಟು ನಾಲ್ಗೆಗೆ ರುಚಿ ಬೇಕು, ಕಣ್ಣು ನೋಡೋದಕ್ಕೆ ಒಂದು ಮೊಬೈಲ್ ಬೇಕು, ಮೊಬೈಲಲ್ಲಿ ಇಂಟರ್ನೆಟ್ ಇರಬೇಕು, ಯಾವುದು ನೋಡ್ತಾರೆ ಯಾವುದು ನೋಡೋದಿಲ್ಲ ಅಂತಕ್ಕಂಥವ್ರ ಪ್ರಜ್ಞೆ ನಮಗೆ ಇಲ್ದಿರಾ ನಮ್ಮ ಮಕ್ಕಳನ್ನು ತಯಾರು ಮಾಡಿದ್ರೆ ಇವತ್ತು ಮಕ್ಕಳು ಓದಲ್ಲ ಅಂದರೆ ಯಾರು ತಪ್ಪು? ಓದ್ತಾರೆ. ಜ್ಞಾಪಶಕ್ತಿ ಇಲ್ಲ ಅಂದರೆ ಜ್ಞಾಪಶಕ್ತಿಗೆ ಬೇಕಾದ ಮೆಡಿಸನ್ ನಾವು ಕೊಟ್ಟಿದ್ದೀವಿ, ಅದ್ರ ಪ್ರಕಾರನೇ ಹೋಗಬೇಕು. ಅದು ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ನನ್ನಿಂದಿಲ್ಲ. ಯಾಕೆಂದರೆ ನಾನು ತಂದೆ ತಾಯಿನೇ ದೂಷಣೆ ಮಾಡ್ತೀನಿ ಈ ವಿಚಾರದಲ್ಲಿ ಮಾತ್ರ. ಮಕ್ಕಳಿಗೆ ಯಾವ ವಯಸ್ಸಲ್ಲಿ ಏನು ಕೊಡಬೇಕು, ಯಾವಾಗ ಏನು ಮಾಡಬೇಕು ಅದನ್ನು ಅವಾಗಲೇ ಮಾಡಬೇಕು. ಹಿಂದೆ ನೀವು ಓದುವಾಗ ನೀವೆಲ್ಲ ಬೆಳೆದು ಬಂದಂತಹ ರೀತಿ ಇಂಥ ಮೊಬೈಲ್ ನೋಡಿದ್ರಾ? ಇಂಥ ಮೊಬೈಲ್ ಕೈಲಿಟ್ಕೊಂಡೆ ಬಂದಿದ್ರ ನೀವೆಲ್ಲ? ಯಾವತ್ತನ ಸಾಯಂಕಾಲ 6 ಗಂಟೆ ಪಾನಿಪುರಿ ಗಾಡಿಗೆ ಹೋಗಿದ್ರ ಸ್ವಾಮಿ ನೀವು? ಏನು ಇಲ್ಲ. ಅವಾಗ ಇಷ್ಟು ಹಿಟ್ಟು ಗೊಜ್ಜು, ಅಪ್ಪ ಅಮ್ಮ ದುಡ್ಕೊಂಬರ್ಬೇಕು, ಅವ್ರ ಸಮಗ್ ನೀವು ದುಡಿತಿದ್ರಿ ಅವಾಗೂ. ಇವಾಗ ಹಾಕುವಂಥ ಶೋಕಿ ಬಟ್ಟೆನೂ ಇಲ್ಲ ಅವಾಗ, ಇತ್ತಮ್ಮ? ಇವಾಗಿನ ಥರ ಯಾವುದು ಅಂತ ಡಿಸೈನ್ ಇರಲಿಲ್ಲ. ಅದರಿಂದ ನಮ್ಮ ಮನೆ ಇವತ್ತು ದಿವಸ ನಮ್ಮ ಮನೆ ಕೆಡ್ತಾ ಇದೆ, ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದರೆ ಕಾರಣ ಅದಕ್ಕೆ ತಪ್ಪು ನಮ್ಮಲ್ಲೇ ಇದೆ. ನಾವು ಸರಿಪಡಿಸ್ಕೋ, ಈಗಲೂ ಕಾಲ ಮಿಂಚಿಲ್ಲ, ಈಗಲೂ ಸಹಿತ ಕಾಲ ಮಿಂಚಿಲ್ಲ. ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಸಾಕಷ್ಟು ಬೇಕಾದಷ್ಟು ಟೆಕ್ನಾಲಜಿಗಳು ಮುಂದಿದೆ. 2,500 ರೂಪಾಯಿ ಮೊಬೈಲ್ ತೊಗೊಂಡ್ರೆ ಇವತ್ತು ಇಂಟರ್ನೆಟ್ ಪ್ಯಾಕೇಜ್ ಫ್ರೀ ಆಗುತ್ತೆ. ಆದರೆ ಜೀವನ ಹಾಳಾಗೋದ್ರ ಬಗ್ಗೆ, ಜೀವನ ಉದ್ಧಾರ ಮಾಡೋಕ್ಕೆ ಯಾವುದಾದ್ರು ಪ್ಯಾಕೇಜ್ ಬಂದಿದ್ದರೆ ತೋರಿಸಿ ನನಗೆ.
ಜೀವನ ಉದ್ಧಾರದ ಪ್ಯಾಕೇಜ್ ಯಾವುದಿಲ್ಲ, ಜೀವನ ಹಾಳು ಮಾಡೋ ಪ್ಯಾಕೇಜ್ಗಳು 180 ಇದೆ ಇವತ್ತಿನ ದಿವಸ. ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಮಾಡೋ ಜ್ಞಾನ ನಮ್ಮಲ್ಲಿರಬೇಕು. ಒಳ್ಳೇದಾಗಲಿ, ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ, ಹಾಗೆ ನಾನು ನಿಮ್ಮ ನೋಡಿ ಸಂತೋಷ ಪಡ್ತೀನಿ. ಅನ್ನಪೂರ್ಣೇಶ್ವರಿನ ನೋಡಿರೋರು ಮಾತ್ರ ಕೈ ಎತ್ತಿ, ಅವರಿಗೆ ಚಿನ್ನದ ಉಂಗುರ ಚಿನ್ನದ ಸರ ಈ ಬ್ರಾಸ್ಲೈಟ್ ನಿಮಗೆ. ಅನ್ನಪೂರ್ಣೇಶ್ವರಿನ ಒಬ್ಬ ಚಿತ್ರಕಾರ ಕಲೆಗಾರ ಶಿಲ್ಪಿ ವಿಶ್ವಕರ್ಮ, ಆತ ಅನ್ನಪೂರ್ಣೇಶ್ವರಿಗೆ ಒಂದು ಸೌಟು ಕೈಯಲ್ಲಿ ಕೊಟ್ಟು ಇದು ತಾಯಿ ಅನ್ನಪೂರ್ಣೇಶ್ವರಿ ಅಂತ ತೋರಿಸ್ದ. ಕರೆಕ್ಟಮ್ಮ? ಅಲ್ಲಿಗೆ ವಿಶ್ವಕರ್ಮಿಗೆ ಆತನು ಕೊಡಬೇಕು ಚಿನ್ನದ ಉಂಗುರ ಚಿನ್ನದ ಬ್ರಾಸ್ಲೈಟ್. ನಿಮ್ಗೆ ಯಾಕೆ ಕೊಡಬೇಕು? ಯಾವುದೇ ಒಂದು ಬೀಜಾಕ್ಷರಿ ಮಂತ್ರ ಆಗಲಿ, ಯಾವುದೇ ಒಂದು ತಂತ್ರ ಮಂತ್ರ ಯಂತ್ರಗಳಾಗಲಿ, ನಾವು ಹೇಳಿದ್ದನ್ನು ನೀವು ಆ ಕಲ್ಪನೆ ತಂದುಕೊಂಡು, ನಾನು ಬೇರೆ ಯಾರಿಗೂ ಪರಿಹಾರ ಹೇಳಿರ್ಬೋದು, ನೀವು ಆ ಪರಿಹಾರವನ್ನು ನಿಮಗೆ ನೀವು ಅಳವಡಿಸಿಕೊಂಡು ನೀವು ಸಹಿತ ಆ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತ ಅನ್ನಪೂರ್ಣೇಶ್ವರನ ನೀವೇ ರೆಡಿ ಮಾಡಬಹುದು. ಅದಕ್ಕೋಸ್ಕರ ಬೇರೊಬ್ಬರಿಗೆ ಹೇಳಿರ್ತಕ್ಕಂಥದ್ದು ನಮಗಾಗುತ್ತೋ ಇಲ್ವೋ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ ಕೆಲಸ ಸಿದ್ಧಿ ಮಾಡ್ಕೊಂಡಿದ್ದೀವಿ ಅನ್ನೋದೇ ಬಹಳ ಮುಖ್ಯ. ಒಳ್ಳೇದಾಗ್ಲಿ. ಗುರುಜಿ ಕೋಟಿ ಕೋಟಿ ನಮಸ್ಕಾರ. ನಾನಂತೂ ಅವಳು ಹಾಕಿದ ಹಾಗಿನ ತರ ಆಗೈತ್ರಿ ನನ್ನ ಜೀವನ. ಬದುಕೋಕು ಅಂದ್ರೆ ನಿಮ್ ನಂಬಿಕೆಯಿಂದ ಬದುಕ್ತೇನೆ, ಮುಂದೆ ನನಗೆ ಬೆಳಕು ಅನ್ನೋದು ಐತಿರ್ಲಿಲ್ಲ ಅಂತ. ಖಂಡಿತ ಬೆಳಕಿದೆ ತಾಯಿ, ಆ ಬೆಳಕೆ ಇವತ್ತಿನ ದಿವಸ ಇಲ್ಲಿ ಕರೆಸಿರೋದು. ನೀನು ಚಿಂತೆ ಮಾಡಬೇಡಮ್ಮ, ನೀನು ಪಟ್ಟ ಕಷ್ಟ ಆ ಕಷ್ಟಗಳಿಗೆ ಒಂದು ಪರಿಹಾರ ಅತಿ ಶೀಘ್ರವಾಗಿದೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹ ನಿನಗಿದೆ. ನೀನು ಮಾಡಬೇಕಾಗಿರೋದು ಒಂಬತ್ತು ಮಂಗಳವಾರ ನಿಮ್ಮ ಮನೆ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದರೂ ಬೇವಿನ ವೃಕ್ಷ ಕಂಡ್ರೆ ಆ ವೃಕ್ಷದ ಬುಡಕ್ಕೆ ಬೆಲ್ಲದ ನೀರು ಹಾಕಿ ಪ್ರಾರ್ಥನೆ ಮಾಡು, ಆಗ ನಿನ್ನ ಕಷ್ಟಕ್ಕೆ ಸೂಕ್ತ ಪರಿಹಾರ ಅಲ್ಲಿ ಸಿಗುತ್ತೆ. ಒಳ್ಳೇದಾಗಲಿ ತಾಯಿ. ಗುರುಜಿ, ನನಗೆ ತುಂಬ ಆರೋಗ್ಯ ಬಗ್ಗೆ ಸರಿಯಿಲ್ಲ. 4 ವರ್ಷ ತುಂಬದಿ 5 ವರ್ಷ ಆಯಿತು. ಆಸ್ಪತ್ರೆ ಎಲ್ಲ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ತು, ಹೊಟ್ಟೆಯನ್ನೆಲ್ಲ ಪ್ರಾಬ್ಲಮ್ ಇತ್ತು. ಇವಾಗ ನೀವು ಅಮೃತ ಬಿಂದಿ ಅಳ್ತನ ಕುಡಿದ್ಮೇಲೆ ಹೊಟ್ಟೆ ಪ್ರಾಬ್ಲಮ್ ಸರಿ ಆಯಿತು. ಕಾಲು ನೋವು ತಡಿಯೋಕ್ಕಾಗಲ್ಲ ಗುರುಜಿ, ನೈಟೆಲ್ಲ ತುಂಬ ನೋವು ಬೆಳಗ್ಗೆ ಅಷ್ಟು ನೋವು. ಈ ಕಾಲು ನೋವು ಅಧಿಕವಾಗಿ ಬರ್ತಿದೆ ಅಂದರೆ ಒಂದು ದೇಹದಲ್ಲಿ ಶುಗರ್ ಇರಬೇಕು. ಶುಗರ್ ಚೆಕ್ ಮಾಡಿಸಿದ್ದೀರಿ, ನಾರ್ಮಲ್ ಇದೆ. ಹೊಟ್ಟೆಗೆ ಅಮೃತ ಬಿಂದು ತಗೊಂಡಿದ್ದೀರಿ, ಸರ್ವ ಹೋಯ್ತು. ಸರಿ ಹೋಯ್ತು. ಕಾಲು ನೋವಿಗೆ ಇತ್ತೀಚೆಗಷ್ಟೇ ಕಾಲು ನೋವು ಸಂಬಂಧಪಟ್ಟ ಮೆಡಿಸಿನ್ ಹೇಳಿದ್ದೀನಿ ನಾನು, ಮೊನ್ನೆ ಹೇಳಿರೋ ಮೆಡಿಸಿನ್ ನೀವು ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಂದೊಂದೇ ಅವ್ರಿಗೆ ಕಷ್ಟ ಬರ್ತಾನೆ ಇದೆ. ಹಾರ್ಟ್ ಆಪರೇಷನ್ ಆಯ್ತು, ಮೇಲಿಂದ ಬಿದ್ದು, ಒಂದು ಆಕ್ಸಿಡೆಂಟ್ ಆಯ್ತು, ಏನಾದ್ರೂ ಅವ್ರಿಗೆ ನೆಮ್ಮದಿನ ಇದೆ, ಇನ್ನ ಅವ್ರು ನೆಮ್ಮದಿ ಹಿಂದೆ ಇಲ್ಲ ಅನ್ನಷ್ಟು ನೋವು ತಿಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು? ಇದು ಬಹಳ ಒಳ್ಳೆ ಪ್ರಶ್ನೆನೆ. ಯಾಕೆಂದ್ರೆ ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ಈ ಹೆಣ್ಣುಮಗಳು ಮಾತ್ರ ಹೆಣ್ಣುಮಗಳ ಬಾಯಲ್ಲಿ ಮಾತ್ರನೇ ಈ ಒಂದು ಪ್ರಶ್ನೆ ಬರೋದು. ಯಾವುದೇ ಒಬ್ಬ ಗಂಡಸರು ಈ ಪ್ರಶ್ನೆ ನಾನು ಇವತ್ತಿಗೂ ಎಲ್ಲೂ ಕೇಳಲೇ ಇಲ್ಲ. ನನ್ನ ತಂದೆ ತಾಯಿ ಆರೋಗ್ಯ ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ ಅನ್ನೋ ಮಾತು. ಯಾಕೆಂದ್ರೆ ಅವರು ಹೋಗೋ ವರ್ಷನ್ ಬೇರೆ, ನೀವು ತಂದೆ ತಾಯಿ ತವ್ರ ಮನೆ ಬಿಟ್ಟು ಬಂದಿರ್ತಿರಲ್ಲ, ಹಾಗಾಗಿ ತವರಿನ ಬಗ್ಗೆ ಚಿಂತನೆ ಮಾಡಬೇಕಾದ ಹೆಣ್ಮಕ್ಕಳ ಧರ್ಮನೇ. ಈಗ ಆ ತಂದೆ ತಾಯಿ ನೋವನ್ನು ಪರಿಹರಿಸಬೇಕು ಅಷ್ಟೇ ತಾನೆ. ಅದಕ್ಕೆ ಎಲ್ಲರಿಗೂ ಸೇರುವಂಥ ಒಂದು ಔಷಧಿ ಹೇಳ್ತೀನಿ ಕೇಳಿ. ತಂದೆ ತಾಯಿ ಮನೆ ಚೆನ್ನಾಗಿರಲಿ ಅಂತಾನೆ, ತವ್ರ ಮನೆ ಚೆನ್ನಾಗಿರಲಿಕ್ಕೋಸ್ಕರ ಒಂಬತ್ತು ಮಂಗಳವಾರ ತವ್ರ ಮನೆ ಚೆನ್ನಾಗಿರಲಿಕ್ಕೋಸ್ಕರ ತಾಯಿ ಮಂಗಳಗೌರಿಯನ್ನು ಆರಾಧನೆ ಮಾಡಿ. ಮಂಗಳಗೌರಿಯ ಅನುಷ್ಠಾನವನ್ನು 9 ಮಂಗಳವಾರ ಹೆಣ್ಣುಮಕ್ಕಳು ನೀವು ಮನೆಯಲ್ಲಿ ಒಂದು ಕಳಶವನ್ನಿಟ್ಟು ಆರಾಧನೆ ಮಾಡಿ. ಆ ಆರಾಧನೆ ಮಾಡುವ ಕಾಲ ಸಾಧ್ಯವಾದಷ್ಟು ಕಳಶಾರಾಧನೆ ಮಾಡಬೇಕು. ಆ ಕಳಶಕ್ಕೆ ನೀವು ಮಂಗಳಗೌರಿಯ ಅನುಷ್ಠಾನ ಮಾಡಬೇಕು. ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿ ನಮ್ಮ ತಂದೆ ತಾಯಿ ನಮ್ಮ ತವ್ರ ಮನೆ ಚೆನ್ನಾಗಿರಬೇಕು ಅಂಥೇಳಿ 9 ಮಂಗಳವಾರ ಈ ಅನುಷ್ಠಾನ ಮಾಡಿ. ಈ ಅನುಷ್ಠಾನ ಮಾಡುವ ಕಾಲದಲ್ಲಿ ಸಾಧ್ಯವಾದಷ್ಟು ಹೆಸರುಬೇಳೆ ಪಾನಕ ಅದನ್ನು ನೈವೇದ್ಯ ಕೊಡಿ. ನೈವೇದ್ಯ ಕೊಟ್ಟು ಆ ನೈವೇದ್ಯವನ್ನು ನೀವು ಮನೆಯಲ್ಲಿ ಮಕ್ಕಳಿಗೂ ಮತ್ತು ಮನೆಯಲ್ಲಿರ್ತಕ್ಕಂಥವ್ರು ತಿಳಿದುಕೊಳ್ಳಿ. 9ನೇ ಮಂಗಳವಾರ ಆ ಕಳಶದಲ್ಲಿರ್ತಕ್ಕಂಥ ಜಲ 9 ಮಂಗಳವಾರದನ್ನು ಒಂದು ಸ್ವಲ್ಪ ಶೇಖರಣೆ ಮಾಡಿ ಒಂದು ಕಡೆ ಇಡಿ. ಆ ಕಳಶ ಜಲವನ್ನು ತಂದೆ ತಾಯಿ ಕಳಿಸಿ, ಅವರು ಸ್ನಾನ ಸಮಯದಲ್ಲಿ ಅವ್ರ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳಿ, ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ವಾಸ್ತುಗಳಲ್ಲಿರ್ತಕ್ಕಂಥ ತಂದೆ ತಾಯಿ ಆರೋಗ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿರುವ ಸಮಸ್ಯೆ ದೂರ ಆಗುತ್ತೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಇರುವಂತಹ ಅನ್ನಪೂರ್ಣೇಶ್ವರಿ ದೇವಿ ದೇವಾಲಯದಲ್ಲಿ ನಡೆದಂತಹ ಚಂಡಿಕಾ ಯಾಗ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಚಂಡಿಕಾ ಯಾಗ ಮತ್ತು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಬಹಳ ವಿಶೇಷವಾಗಿ ಸುಂದರವಾಗಿ ಅಲಂಕೃತಗೊಂಡಿದ್ದಂತಹ ಅನ್ನಪೂರ್ಣೇಶ್ವರಿ ತಾಯಿಗೆ ವಿಶೇಷ ಪೂಜನ ಸಲ್ಲಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ.
ಕರಿ ವರ ಭಯ ಕರಿ ಸೌಂದರ್ಯ ರತ್ನ ಕರಿ ನಿರ್ಭೂತಾಖಿಲ ಘೋರ ಪಾಪನಿ ಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯ ಜಲ ವಂಶ ಪಾವನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರ ಭೂಷಣ ಕರಿ ಹೇಮಾವರಾಡಂಬರಿ ಮುಕ್ತಾಹಾರ ವಿಡಂಬ ಮಾನ ವಿಲಸದ್ ಭಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರು ವಾಸಿತಾಂಗರು ಚಿರ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಯೋಗಾನಂದ ಕರಿ ರಿಪುಕ್ಷಯ ಕರಿ ಧರ್ಮೈಕ ನಿಷ್ಠಾ ಕರಿ ಚಂದ್ರಾರ್ಕಾನಲ ಭಾಸಮಾನಲ ಹರಿ ತ್ರೈಲೋಕ್ಯ ರಕ್ಷಾ ಕರಿ ಸರ್ವೈಶ್ವರ್ಯ ಕರಿ ತಪಃಫಲ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಕೈಲಾಸಾಚಲ ಕಂದರಾಲಯ ಕರಿ ಗೌರೀ ಹ್ಯುಮಾಶಾಂಕರಿ ಕೌಮಾರಿ ನಿಗಮಾರ್ಥ ಗೋಚರ ಕರಿ ಯೋಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕವಾಟ ಪಾಠನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ದೃಶ್ಯಾದೃಶ್ಯ ವಿಭೂತಿ ವಾಹನ ಕರಿ ಬ್ರಹ್ಮಾಂಡ ಬಾಂಡೋದರಿ ಲೀಲಾ ನಾಟಕ ಸೂತ್ರ ಖೇಲನ ಕರಿ ವಿಜ್ಞಾನ ದೀಪಾಂಕುರಿ ಶ್ರೀ ವಿಶ್ವೇಶ ಮನ ಪ್ರಸಾದನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಶಾಂತ ಸಮಸ್ತ ವರ್ಣನಿ ಕರಿ ಶಂಭು ಪ್ರಿಯಾ ಶಾಂಕರಿ ಕಾಶ್ಮೀರ ತ್ರಿಪುರೇಶ್ವರಿ ತ್ರಿನಯನಿ ವಿಶ್ವೇಶ್ವರಿ ಶರ್ವರಿ ಸ್ವರ್ಗದ್ವಾರ ಕವಾಟ ಪಾಠನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಉರ್ವಿ ಸರ್ವಜನೇಶ್ವರಿ ಜಯ ಕರಿ ಮಾತಾ ಕೃಪಾ ಸಾಗರಿ ವೇಣಿ ನೀಲ ಸಮಾನ ಕುಂತಲ ಧರಿ ನಿತ್ಯಾನ್ನದಾನೇಶ್ವರಿ ಸಾಕ್ಷಾನ್ ಮೋಕ್ಷಕರಿ ಸದಾ ಶುಭಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ದೇವಿ ಸರ್ವ ವಿಚಿತ್ರ ರತ್ನ ರಚಿತ ದಾಕ್ಷಾಯಣಿ ಸುಂದರಿ ವಾಮಾ ಸ್ವಾದುಪಯೋಧರ ಪ್ರಿಯಕರಿ ಸೌಭಾಗ್ಯ ಮಾಹೇಶ್ವರಿ ಭಕ್ತಾಭೀಷ್ಟಕರಿ ಸದಾ ಶುಭಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಚಂದ್ರಾರ್ಕಾನಲ ಕೋಟಿ ಕೋಟಿ ಸದೃಶಿ ಚಂದ್ರಾಂಶು ಬಿಂಬಾಧರಿ ಚಂದ್ರಾರ್ಕಾಗ್ನಿ ಸಮಾನ ಕುಂಡಲ ಧರಿ ಚಂದ್ರಾರ್ಕ ವರ್ಣೇಶ್ವರಿ ಮಾಲಾ ಪುಸ್ತಕ ಪಾಶ ಸಾಂಕುಶ ಧರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಛತ್ರತ್ರಾಣ ಕರಿ ಮಹಾಭಯ ಹರಿ ಮಾತಾ ಕೃಪಾ ಸಾಗರಿ ಸರ್ವಾನಂದ ಕರಿ ಸದಾ ಶುಭ ಕರಿ ವಿಶ್ವೇಶ್ವರಿ ಶ್ರೀಧರಿ ದಕ್ಷಾಕ್ರಂದ ಕರಿ ನಿರಾಮಯ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನ ಕರಿ ಮಾತಾನ ಪೂರ್ಣೇಶ್ವರಿ ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತೀ
माता च पार्वती देवी पिता देवो महेश्वरः ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.